ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್ ಸರ್ವೆ ನಂಬರ್ 203 ವಿಜಯಪುರ ಹೆದ್ದಾರಿ ರಸ್ತೆ ಜೇವರ್ಗಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್ ಜೇವರ್ಗಿ ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಕಾಂಪೌಂಡ್ ವಾಲ್ ಓವರ್ಹೆಡ್ ವಾಟರ್ ಟ್ಯಾಂಕ್ ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್ ಸ್ಟ್ರೀಟ್ ಲೈಟ್ ಸೌಲಭ್ಯವಿರುತ್ತದೆ ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್ 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್ ರಸ್ತೆಯ ಎರಡು ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ ದೂರವಾಣಿ ಸಂಖ್ಯೆ 8496993699 ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮಂಜು ಹೆರೋಳಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಆವರಣದಲ್ಲಿ ಇಂದು ಬೆಳಿಗ್ಗೆ ಸಭಾ ಕೊಠಡಿಯ ಭೂಮಿ ಪೂಜೆ ಸಮಾರಂಭ ಜರುಗಿತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಪರೋಪಕಾರಿ ಶ್ರೀ ಬಿಎಂ ಪಾಟೀಲ್ ಕಲ್ಲೂರ್ ಅವರು ತಮ್ಮ ಅಜ್ಜಿಯಾದ ಲಿಂಗೈಕ್ಯ ಲಕ್ಷ್ಮೀಬಾಯಿ ಗೌಡತಿ ಹೆಚ್ ಪೊಲೀಸ್ ಪಾಟೀಲ್ ಹಾಗೂ ತಂದೆಯವರಾದ ಲಿಂಗೈಕ್ಯ ಮಲ್ಕಣಗೌಡ ಪೊಲೀಸ್ ಪಾಟೀಲ್ ಕಲ್ಲೂರ್ ಕೆ ಅವರ ನೆನಪಿನಲ್ಲಿ ನಿರ್ಮಿಸಿಕೊಡುತ್ತಿರುವ ಸಭಾ ಕೊಠಡಿಯ ಭೂಮಿ ಪೂಜಾ ಸಮಾರಂಭವು ದಿನಾಂಕ 10 ನವೆಂಬರ್ 2023 ಬೆಳಿಗ್ಗೆ 9:15 ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಆವರಣದಲ್ಲಿ ಜರುಗಿತು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಶೈಲಂ ಸಾರಂಗ ಮಠದ ಜಗದ್ಗುರು ಪೂಜ್ಯಶ್ರೀ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು ನೇತೃತ್ವವನ್ನು ವಿರಕ್ತ ಮಠ ಸೊನ್ನದ ಪೂಜ್ಯಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ವಹಿಸಿದ್ದರು ಉದ್ಘಾಟಕರಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಆಗಮಿಸಿದ್ದರು ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ವಹಿಸಿದ್ದರು ವಿಶೇಷ ಆಹ್ವಾನಿತರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಮಪ್ರಭು ಪಾಟೀಲ್ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಲಗುಂದಿ ಹಿರಿಯ ಮುಖಂಡರಾದ ರುದ್ರಗೌಡ ಪೊಲೀಸ್ ಪಾಟೀಲ್ ಕಲ್ಲೂರ್ ಹಾಗೂ ಗಾಣಿಗ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸಂಗಣಗೌಡ ಪೊಲೀಸ್ ಪಾಟೀಲ್ ಕಲ್ಲೂರ್ ಆಗಮಿಸಿದ್ದರು ಈ ಸಮಾರಂಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ ಯಶವಂತರಾಯ ಅಷ್ಟಗಿ ಗೌರವ ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು ಬಂಧುಗಳೇ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ 2 ವರ್ಷಗಳಿಂದ ನಿತ್ಯ ನಿರಂತರವಾಗಿ ಸಾಂದರ್ಭಿಕ ಸಂದರ್ಭಗಳನ್ನ ಬಳಸಿಕೊಂಡು ಈ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಪರಿಸರವನ್ನ ನಿರ್ಮಾಣ ಮಾಡಬೇಕೆನ್ನುವ ಆಶಯದೊಂದಿಗೆ ನಮ್ಮೆಲ್ಲ ಪದಾಧಿಕಾರಿಗಳಿಂದ ಜೊತೆಗೂಡಿ ನಿರಂತರವಾಗಿ ಕನ್ನಡದ ಕೆಲಸಗಳನ್ನು ಮಾಡುವ ಮೂಲಕ ಈ ಜಿಲ್ಲೆಯನ್ನ ಒಂದು ಸಾಂಸ್ಕೃತಿಕ ಜಿಲ್ಲೆಯನ್ನಾಗಿಸುವ ನಿಟ್ಟಿನೊಳಗೆ ಬಹಳ ಸದಾಕಾಲ ನಾವು ಕ್ರಿಯಾಶೀಲವಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಿರ್ತಕ್ಕಂಥದ್ದು ಈ ಭಾಗದ ಬಹುತೇಕ ಜನರಿಗೆ ಗೊತ್ತಿರತಕ್ಕಂಥ ಸಂಗತಿ
ಅದರ ಜೊತೆಗೆ ಈ ಎರಡು ವರ್ಷಗಳಿಂದ ಪರಿಷತ್ತಿನ ಕಾರ್ಯಕ್ರಮ ಅಂತಂದ್ರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಅಡಗಿರ್ತದೆ ಅನ್ನೋ ಮಾತು ಎಲ್ಲರಿಗೂ ಗೊತ್ತಿರತಕ್ಕಂತ ಸಂಗತಿ ಯಾಕಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಇದು ಇಡೀ ಕನ್ನಡಿಗರ ಪ್ರಾತಿನಿಧಿಕವಾಗಿರತಕ್ಕಂತ ಸಂಸ್ಥೆ ಯಾಕಂತಂದ್ರೆ ಇವತ್ತು ಬಹಳಷ್ಟು ವರ್ಷಗಳ ಕೆಳಗಿಂದ ನಾವು ನೋಡ್ತಾ ಇದ್ದೀವಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದ್ರೆ ಕೇವಲ ಸಾಹಿತಿಗಳ ಪರಿಷತ್ತು ಅಂತ ಒಂದು ಕಲ್ಪನೆ ಇತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರತಕ್ಕಂತ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರ ಆಶಯದಂತೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ ಸಾಹಿತಿಗಳ ಪರಿಷತ್ತು ಅಲ್ಲ ಯಾರು ನಾಡು ನುಡಿ ವಿಚಾರ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಬದ್ಧವಾಗಿರ್ತಾನಲ್ಲ ಅವರೆಲ್ಲರ ಸ್ವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎನ್ನುವ ಒಂದು ವಿಶೇಷವಾದ ಕಲ್ಪನೆಯನ್ನ ಈ ನಾಡಿನೊಳಗೆ ಬಿತ್ತಲಿಕ್ಕೆ ಹೊರಟಿರತಕ್ಕಂತ ಈ ಸಂದರ್ಭದೊಳಗೆ ಅದಕ್ಕೆ ಪೂರಕವಾಗಿ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡುವ ನಿಟ್ಟೊಳಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ ಬಂಧುಗಳೇ ಅದರ ಜೊತೆಗೇನೆ ಇವತ್ತು ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಅಂತಂದ್ರೆ ಒಂದು ಹೊಸ ಆಲೋಚನೆಗಳನ್ನು ಇಟ್ಟುಕೊಂಡು ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಯೋಗದೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ ಆ ಮೂಲಕ ಈ ಪರಿಷತ್ತನ್ನ ಬಹಳ ಗಟ್ಟಿಯಾಗಿ ಕಟ್ಟತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ಈ ಕಲಬುರಗಿಯೊಳಗೆ ನೋಡ್ತಾ ಇದ್ದೀವಿ ಬಹಳ ಜನ ಮಾತನಾಡ್ತಿರ್ತಕ್ಕಂಥ ಸಂದರ್ಭ ಕೂಡ ನಾವೆಲ್ಲ ಕೇಳಿದ್ದೀವಿ ಬಹಳ ಖುಷಿ ಆಗ್ತದೆ ಈ ಎರಡು ವರ್ಷಗಳಿಂದ ಕನ್ನಡ ಭವನಕ್ಕೆ ಒಂದು ಹೊಸ ರೂಪವನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಇದರನ್ನೆಲ್ಲ ಪದಾಧಿಕಾರಿಗಳಿಗೆ ಸೇರ್ತದೆ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ತಾವೆಲ್ಲ ಏನ್ ಹಮ್ಮಿಕೊಂಡಿದ್ದೀರಿ ನಾವು ಬಂದು ಮೊನ್ನೆ ನಮ್ಗೆ ಮಾತಾಡಿದಾಗ ಎಲ್ಲ ನಾವು ಖಂಡಿತವಾಗಿ ಬರ್ಬೇಕು ಬರ್ತೀವಿ ಅಂತ ನಾವು ಹೇಳಿದ್ವಿ ಇವತ್ತು ರುದ್ರಗೌಡರು ಅವರು ನಮ್ಮ ಹಿರಿಯರು ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಮ್ ಸಿಂಗ್ ಸಾಹೇಬ್ರ ಜೊತೆ ಸುಮಾರು ವರ್ಷಗಳಿಂದ ಬಹುಶಃ 50 ವರ್ಷಗಳಿಂದ ಅವರು ಮತ್ತೆ ಅಲ್ಲಮರಾವ್ ಪಾಟೀಲ್ ಅವರು ಏನಿದ್ರು ಕೂಡ ದಿನನಿತ್ಯ ನಮ್ಮ ತಂದೆಯವ್ರ ಜೊತೆ ಮಾತಾಡಿ ಈ ಒಂದು ಭಾಗದಲ್ಲಿ ಏನು ನಡೀತಾ ಇದೆ ಕೇವಲ ನಮ್ಮ ಜವರಿಗೆ ಅಷ್ಟೇ ಅಲ್ಲ ಇಡೀ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿಯಲ್ಲಿ ನಡೆದಂಥ ವಿಷಯ ನಾನೇ ಕೂಡ ನೋಡಿದ್ದೀನಿ ಅವ್ರ ಹತ್ರ ನಾನು ಹೋದಾಗ ಅವ್ರು ಮಾತಾಡ್ತಾ ಇರ್ತಾರೆ ಅವರು ನಮ್ಗೆ ಯಾವಾಗಲೂ ಕೂಡ ನಮ್ಮ ತಂದೆಯವರು ನಮ್ಗಿಂತ ಹೆಚ್ಚು ಯಾರಿಗಾದ್ರೆ ಏನಾದರೂ ಒಂದು ತಿಳಿಸಿದ್ದಾರೆಂದ್ರೆ ಅವರು ನಮ್ಮ ಅಲ್ಲಮಪ್ರಭು ಪಾಟೀಲ್ ಅವ್ರಿಗೆ ಮತ್ತೆ ನಮ್ಮ ರುದ್ರಗೌಡರಿಗೆ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಪ್ರತಿ ದಿನ ಪ್ರತಿ ಕ್ಷಣ ಏನಾದರೂ ಒಂದು ಕಾರ್ಯದಲ್ಲಿ ಯಾವಾಗಲೂ ಕೂಡ ಅವರು ನೆನೆಸ್ತಾ ಇರ್ತಾರೆ ಅವರ ಇಂತಹ ಒಂದು ಒಳ್ಳೆಯದಾದ ಒಂದು ಕೆಲಸ ಆಗ್ತಾ ಇದೆ ಅಂದ್ರೆ ನನಗೆ ಬಹಳ ಒಂದು ಸಂತೋಷವಾದ ವಿಷಯ ಇವಾಗಲೇ ವಿಜಯಕುಮಾರ್ ತೇಗಲ್ತಿಪ್ಪಿ ಅವ್ರು ಹೇಳಿದ್ರು ಇವಾಗ ಈ ಒಂದು ಕನ್ನಡ ಭವನ ನಮ್ಮ ಜೀವಕ್ಕೆ ಕೂಡ ಒಳ್ಳೆ ರೀತಿಯಿಂದ ಆಗಿದೆ ಫಸ್ಟ್ ಇಡೀ ಜಿಲ್ಲಾ ಮಟ್ಟದಲ್ಲಿ ತಾಲೂಕಲ್ಲಿ ಯಾವ್ದಾದ್ರೆ ಒಂದು ತಾಲೂಕಲ್ಲಿ ಕನ್ನಡ ಭವನ ಆಗಿದೆ ಅಂದ್ರೆ ಅದು ಜೇವರ್ಗಿ ತಾಲೂಕಲ್ಲಿ ಮನು ಬಳಗೇರ ಅವರು ಬಂದು ಫೆಬ್ರವರಿ 3 ತಾರೀಕಿಗೆ 2020ಕ್ಕೆ ಅವ್ರು ಬಂದು ಉದ್ಘಾಟನೆ ಕೂಡ ಮಾಡಿದ್ರು ಇವತ್ತು ತಮ್ಮೆಲ್ಲರ ಒಂದು ಸಹಕಾರದಿಂದ ಮತ್ತು ತಮ್ಮೆಲ್ಲರ ಒಂದು ಸಹಯೋಗದಿಂದ ಎಲ್ಲ ಆಶೀರ್ವಾದದಿಂದ ನಾನು 3 ಬಾರಿ ಆರಿಸಿ ಇವತ್ತು ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿದ್ದೀನಿ ಇಲ್ಲಿ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಇಲ್ಲಾಂದ್ರೆ ಪರೋಕ್ಷವಾಗಿ ತಾವೆಲ್ಲರೂ ಸಹಕಾರ ಮಾಡಿದ್ದೀರಂತ ನಾನು 3ನೇ ಬಾರಿ ಗೆದ್ದು ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕತೆಯಿಂದ ಸುಮಾರು 1-2 ತಿಂಗಳಾಗಿದೆ ನಾನು ಈ ಒಂದು ಭಾಗದಲ್ಲಿ ಒಂದು ಶಿಕ್ಷಣದ ಒಂದು ಇಲಾಖೆಯಲ್ಲಾಗಲಿ ಆರೋಗ್ಯ ಇಲಾಖೆಯಲ್ಲಾಗಲಿ ಮತ್ತು ಬೇರೆ ಬೇರೆ ಪರಿಸರದಲ್ಲಿ ಏನು ಮಾಡಬೇಕು ಅಂತ ನಾವು ಭಾಳ ವಿಚಾರ ಮಾಡಿ ಮಾಡ್ತಾ ಇದ್ದೀವಿ ಆದರೆ ತಾವು ಹೇಳ್ತಕ್ಕಂಥ ಕನ್ನಡ ಭವನಕ್ಕೆ ಏನೇನು ಅವಶ್ಯಕತೆ ಇದೆ ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಹಬ್ಬ ನಂತರ ತಾವು ಬರ್ರಿ ನಾವು ಖಂಡಿತವಾಗಿ ನಾನು ಮಾಡ್ತೀನಿ ಅಂತ ಹೇಳ್ತೇನೆ ಇವತ್ತು ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಇವತ್ತು ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರಂದ್ರೆ ನಾವು ಮಾಡಲೇಬೇಕಾಗ್ತದೆ ನಮ್ಗೆ ಗೊತ್ತಿರಬೇಕು ನಮ್ಮ ತಂದೆಯವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಸಂಗನಗೌಡರು ಬರ್ತಿದ್ದೆ ಅವಾಗ ಇದ್ದಾಗ ಜಿಲ್ಲಾ ಮಟ್ಟದ ಸಾಹಿತ್ಯ ಒಂದು ಸಮ್ಮೇಳನ ಎಲ್ಲಾಗಿತ್ತಂದ್ರೆ ನಮ್ಮ ಜವರಿಗೆಯಲ್ಲಿ ನಾವು ಮಾಡಿದ್ವಿ ಅಂತ ಒಂದು ಸಂದರ್ಭದಲ್ಲಿ ಜರ್ನಲ್ಲಿ ಶಿವಶಂಕರ್ ಅವರು ಕೂಡ ಬಂದಿದ್ರು ಜಗ್ಗೇಶ್ ಅವರು ಬಂದಿದ್ರು ಯು ಆರ್ ಅನಂತಮೂರ್ತಿ ಅವರು ಕೂಡ ಬಂದಿದ್ರು ನಾನು ಹೆಚ್ಚು ಮಾತಾಡಲ್ಲ ಅದಕ್ಕಾಗಿ ಮುಂದೇನು ಕೂಡ ಕಾರ್ಯಕ್ರಮ ಹೋಗಬೇಕಾಗಿದೆ ನಾನು ಸಂಪೂರ್ಣವಾದ ತಾವು ಬಿಎಂ ಪಾಟೀಲ್ ಅವರು ತಾವೆಲ್ಲರೂ ಎಲ್ಲರ ಒಂದು ಸಹಕಾರದಿಂದ ಒಳ್ಳೆ ಕೆಲಸ ತಾವು ಮಾಡಿದ್ದೀನಿ ತಮ್ಮ ಜೊತೆ ನಾವು ಇರ್ತೀವಿ ನಾವು ನಮ್ಮ ಫೌಂಡೇಶನ್ ವತಿಯಿಂದ ಆಗಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಮಂಡಳಿಯಿಂದ ಯಾವ ಒಂದು ಸಹಕಾರ ಬೇಕಾಗ ಖಂಡಿತವಾಗಿ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಅವ್ರು ಮಾತನ್ನು ಮುಗಿಸುತ್ತೆ ಇನ್ನೊಂದು 50 ವರ್ಷ ಆದ್ರೆ ನಾವು ಇರಲ್ಲ ನೀವು ಇರಲ್ಲ ಬಿಲ್ಡಿಂಗ್ ಶಾಶ್ವತವಾಗಿರುತ್ತದೆ ಉಂಡುದು ಉಟ್ಟು ತನ್ನ ಹೊಟ್ಟಿಗಾಯ್ತು ದಾನ ಕೊಟ್ಟಿದ್ದು ದಾರಿ ಬುದ್ಧಿಗಾಯ್ತು ಮುಂದಿನ ಹೊತ್ತಿಗಾಯ್ತು ಅಂತ ನಿಮ್ಮ ತಾಲೂಕದವ ಕಡಕೊಳ್ಳು ಮಡಿವಾಳ ಹೇಳ್ತಾನೆ ಆ ಕೆಲಸ ತಮ್ಮ ಬಿ ಎಂ ಪಾಟೀಲ್ರು ಮಾಡ್ಯಾರ ಬಹಳ ಸಂತೋಷ ಇದು ಪ್ರತಿಯೊಬ್ಬರಿಗೂ ಕೂಡ ದಾನ ಧರ್ಮ ಪುಣ್ಯ ಪರೋಪಕಾರನಿಂದ ಮನುಷ್ಯನಿಗೆ ನೆಮ್ಮದಿ ಇರ್ತಾ ಇದೆ ಅದು ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಭವನವನ್ನ ವಯಸ್ಸು ಚಿಕ್ಕದಾದರೂ ಕೂಡ
ಕೆಲಸ ಬಹಳ ದೊಡ್ಡದನ್ನು ಮಾಡಿದ್ದಾರೆ ಅದಕ್ಕೆ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ದೇವರು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕಲಬುರಗಿ ನಗರದ ಸೇಡಂ ರಸ್ತೆಯ ಕಾಳಗನೂರು ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ಶ್ರದ್ಧಾ ಬಾಲಾಜಿ ಪಾರ್ಕಿನ ಭೂಮಿ ಪೂಜೆ ಸಮಾರಂಭ ಜರುಗಿತು ಶ್ರೀಮತಿ ಮತ್ತು ಶ್ರೀ ಅನಿಲ್ ಕಳಸ್ಕರ್ ಮತ್ತು ಶ್ರೀಮತಿ ಮತ್ತು ಶ್ರೀ ಗುರುರಾಜ್ ಕುಲಕರ್ಣಿ ಇವರ ಜಂಟಿ ಉದ್ಯಮವಾದ ಶ್ರದ್ಧಾ ಬಾಲಾಜಿ ಪಾರ್ಕ್ ಅಪನಾ ಘರ್ ಅಪನಾ ದುನಿಯಾದ ಭೂಮಿ ಪೂಜೆ ಕಾರ್ಯಕ್ರಮವು ಶುಕ್ರವಾರ ದಿನಾಂಕ 10 ನವೆಂಬರ್ 2023 ಬೆಳಿಗ್ಗೆ 9:15 ಧನ ತ್ರಯೋದಶಿಯ ಶುಭ ಮುಹೂರ್ತದಲ್ಲಿ ಜರುಗಿದ ಈ ಭೂಮಿ ಪೂಜೆ ಸಮಾರಂಭಕ್ಕೆ ವಿಶೇಷ ಆಹ್ವಾನಿತರಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮ ಸಿಂಗ್ ಹಾಗೂ ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದ ಶ್ರೀಕಾಂತ್ ಲಾಹೋಟಿ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಕಳಸ್ಕರ್ ಗ್ರೂಪಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅನಿಲ್ ಕಳಸ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಒಟ್ಟು 44 ಎಕರೆ 20 ಗುಂಟೆ ಪ್ರದೇಶದಲ್ಲಿ ಈ ಶ್ರದ್ಧಾ ಬಾಲಾಜಿ ಪಾರ್ಕ್ ನಿರ್ಮಿಸಲಾಗಿದೆ ಇದರಲ್ಲಿ ಒಟ್ಟು 760 ಪ್ಲಾಟ್ಗಳು ಲಭ್ಯ ಇವೆ ಇವುಗಳ ಪೈಕಿ 4.50 ಎಕರೆ ಪ್ರದೇಶದಲ್ಲಿ 11 ಉದ್ಯಾನವನಗಳನ್ನ ನಿರ್ಮಿಸಲಾಗುತ್ತಿದೆ ಅಲ್ಲದೆ 18 ಮೀಟರ್ 15 ಮೀಟರ್ ಮತ್ತು 12 ಮೀಟರ್ ಅಳತೆಯ ರಸ್ತೆಗಳು ಸೇರಿದಂತೆ ಒಳ ರಸ್ತೆಗಳ ವ್ಯವಸ್ಥೆ ಕೂಡ ಲಭ್ಯವಿದೆ ಸೀವೇಜ್ ಪ್ಲಾಂಟ್ ಜೊತೆಗೆ ದಿನದ 24 ಗಂಟೆಗಳ ಕಾಲ ನೀರಿನ ಸೌಕರ್ಯ ಲಭ್ಯವಿದೆ ಎನಿ ಕನ್ವರ್ಟೆಡ್ ಪ್ಲಾಟ್ಗಳು ಇವಾಗಿದ್ದು ಕೂಡದಿಂದ ಅಪ್ರೂವ್ಡ್ ಆಗಿವೆ ಇನ್ಸ್ಟಾಲ್ಮೆಂಟ್ ಸ್ಕೀಮ್ನ ಜೊತೆಗೆ ಬ್ಯಾಂಕ್ ಲೋನಿನ ಸೌಲಭ್ಯ ಕೂಡ ಲಭ್ಯವಿದೆ ಮೆಸರ್ಸ್ ವಿವೇಚನಾ ಕನ್ಸ್ಟ್ರಕ್ಷನ್ಸ್ ಬೆಂಗಳೂರು ಇವರು ಈ ಪ್ರಾಜೆಕ್ಟಿನ ಮಾರ್ಕೆಟಿಂಗ್ ಮಾಡುತ್ತಿದ್ದು ಮೆಸರ್ಸ್ ಜಿಡಿಪಿ ಆರ್ಕಿಟೆಕ್ಟ್ಸ್ ಬೆಂಗಳೂರು ಇವರು ಈ ಪ್ರಾಜೆಕ್ಟಿನ ಆರ್ಕಿಟೆಕ್ಟ್ ಆಗಿದ್ದಾರೆ ಪ್ರತ್ಯುಂಚಯ ಸರ್ವೇಶ್ವರಾಯ ಸದಾ ಶಿವಾಯ ಶ್ರೀಮನ್ ಮಹಾದೇವಾಯ ನಮೋ ನಮಃ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮೋ ನಮೋ ಭವ್ಯೋಜಾಯ ದಿವ್ಯಾದಿನೀನಾ ಪತಯೇ ನಮೋ ನಮೋ ಹರಿಕೇಶ ಮಹಾಕೃತಾಯ ಧಾವತೇ ಸತ್ಪದಾನಾಂ ಪತಯೇ ನಮೋ ನಮಃ ವಸವಾಯ ಆಶ್ಚಪುಷ್ಟಿ ಶೀಘ್ರ ಸಫಲಾವಾಪ್ತಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂದ್ರೆ ನಂಗೆ ಬಹಳ ಸಂತೋಷ ಅನಿಸ್ತಾ ಇದೆ ಯಾಕಂದ್ರೆ ಒಳ್ಳೆ ರೀತಿಯಿಂದ ತಾವೆಲ್ಲ ತಾಯಿಯವರು ಎಲ್ಲರೂ ಕೂಡ ಬಂದ್ ಮಾಡಿದ್ದಾರೆ ಅಂದ್ರೆ ಒಂದು ದೊಡ್ಡ ಕೆಲಸ ಇದು ಸಣ್ಣ ಪ್ರಮಾಣದಲ್ಲ ಇಡೀ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಿಷಯ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೆ ದೀಪಾವಳಿ ಹಬ್ಬದ ಹಾಗೂ ಧನ್ತೆರಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು अभी बात करते हुए आप काफी बोल रहे थे कि धर्म सिंह साहब बोलकर मैं एक बार भी नहीं बोला क्योंकि मेरे को भी खुशी होती है आज के दिन अगर मैं अजय सिंह भी हूँ बोले तो भी मेरे को हर तरफ अजय धर्म सिंह ही बोल के बुलाते हैं और पिताजी भी अगर होते थे मेरे ख्याल से अब 6-7 साल हुए हैं वो हमारे बीच नहीं रहे हैं मगर आप लोगों का जो प्रेम है जो संबंध है अभी बोल रहे थे कि अजात शत्रु जो पिताजी हुए हैं जो 50 साल से ये पहले 1968 में वो कॉर्पोरेटर थे कॉर्पोरेटर बन के MLA बन के मंत्री बन के कर्नाटक राज्य के कल्याण कर्नाटक के मुख्यमंत्री भी बने हैं तो आज के दिन वही जो संबंध है जो प्रेम है वही आगे बढ़ाते हुए हम भी कोशिश कर रहे हैं और आप लोग ये जो 44.5 एकर्स यहाँ पर बहुत ज़रूरी है क्योंकि Gulbarga is one of the fastest growing cities in the entire region, entire two and entire three cities what you have seen. Gulbarga is one of the fastest growing and something like this is very much required because today for some of these individual, maybe middle class and lower middle class, all these people afford to buy something like this, it's not very easy. So what you are doing is a very good work. I'm sure in the coming days you will develop much more and whatever support is required from maybe this region, these people, because today, okay, I've been appointed as the KKRTB chairman. So whatever little I could be, I'll be able to do, I'll definitely do it. And thank you. All the very best. Thank you. ಕಲಬುರಗಿ ನಗರದ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದಲ್ಲಿ ಇಂದು ಬೆಳಿಗ್ಗೆ 8ನೆಯ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಕಾರ್ಯಕ್ರಮ ಜರುಗಿತು
ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ 8ನೆಯ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಕಾರ್ಯಕ್ರಮವು ಸಮಗ್ರ ಆರೋಗ್ಯಕ್ಕಾಗಿ ಪ್ರತಿದಿನ ಪ್ರತಿಯೊಬ್ಬರಿಗೂ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ ದಿನಾಂಕ 10ನೇ ನವೆಂಬರ್ 2023 ಶುಕ್ರವಾರದಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ತಾಲೂಕಾ ಪಂಚಾಯತ್ ಕಚೇರಿಯ ಹತ್ತಿರವಿರುವ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಅತಿಥಿಗಳಾಗಿ ಅಫಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್ ಆಗಮಿಸಿದ್ದರು. ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಪ್ರಥಮಾನ್ಯಗಳು ಇವತ್ತು ಆಯುರ್ವೇದ ಚಿಕಿತ್ಸೆಯನ್ನೇ ಮಾಡ್ತಾ ಇದ್ರು. ಅವಾಗ ಆಸ್ಪತ್ರೆಗಳು ಇರಲಿಲ್ಲ, ಡಾಕ್ಟರ್ ನೋಡಲೇ ಇರಲಿಲ್ಲ. ಆದರೆ ನಮಗೆ ಡಾಕ್ಟರ್ ಅಂತಂದ್ರೆ ಮಠದ ಅವರು ಆಯುರ್ವೇದವನ್ನು ಸ್ಟಡಿ ಮಾಡಿ ಗಿಡಗಳನ್ನು ಆಯುರ್ವೇದಿಕ ಸಸಿಗಳನ್ನು ಬೆಳೆಸಿ ಅವರು ಔಷಧವನ್ನು ತಯಾರು ಮಾಡಿ ಯಾವ ಆಯುರ್ವೇದಿಕೆ ಯಾವ ಔಷಧ ಕೊಡಬೇಕು ಅನ್ನೋದು ಕಂಡು ಇವತ್ತು ಅವ್ರು ಮಾಡ್ತಾ ಇರೋದು ನಮಗೆ ಗೊತ್ತಿದ್ದ ಸಂಗತಿಯಾಗಿದೆ. ಈಗ ವೈಜ್ಞಾನಿಕ ಯುಗದಲ್ಲಿ ಅದು ಆಯುರ್ವೇದದ ಬಗ್ಗೆ ಸ್ವಲ್ಪ ಕಡಿಮೆ ಆಗಿ ಆಗಿತ್ತು. ಈಗ ಮತ್ತೆ ನಾವು ನೆನೆಸಿಕೊಳ್ಳುವಂತ ಪ್ರಸಕ್ತ ಬಂದಿದೆ. ಅದಕ್ಕಾಗಿ ಈ ಆಯುರ್ವೇದಿಕ ಏನಿದೆ ಪುರಾತನ ಏನು ಆರೋಗ್ಯಕ್ಕೆ ಹಿತಕರವಾದಂತ ಏನು ಆಯುರ್ವೇದ ಏನು ನಮ್ಮ ಚಿಕಿತ್ಸೆ ಇದೆ ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನನ್ನ ತಾಲೂಕಿನಲ್ಲಿ ಕೂಡ ಇವತ್ತು ಹೆಚ್ಚಿಗೆ ನಾನು ಆಯುರ್ವೇದಿಕ ಬಗ್ಗೆ ಹೆಚ್ಚಿಗೆ ಅವರ ಕೇಳಿದಂತ ಅನೇಕ ಏನು ನಮಗೆ ಆಸ್ಪತ್ರೆ ಕಟ್ಟಬೇಕಾಗಿದ್ದ ಸ್ಥಳ ಅವಕಾಶ ಮಾಡಿಕೊಡೋದು, ಅದಕ್ಕೆ ಅಭಿವೃದ್ಧಿ ಮಾಡಿಕೊಡೋದು ಎಲ್ಲ ಕಾರ್ಯವನ್ನು ನಾನು ಸ್ಥಳೀಯ ಶಾಸಕರಾಗಿ ಮಾಡ್ತಾ ಇದ್ದೇನೆ. ಅದರಂತೆ ಬಡವರಿಗೆ ಆಸ್ಪತ್ರೆ ಬಹಳ ಸುಂದರವಾಗಿ ಮಾಡಿದ್ದಾರೆ. ಬಹಳ ವಿಶೇಷ ಉಪನ್ಯಾಸ ನೀಡಲು ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಕಲಬುರಗಿಯ ಬಾಲರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವೀಣಾ ಜಿಗಳೂರು ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ರಾಯಪ್ಪ ಹುಣಸಗಿ, ಡಾಕ್ಟರ್ ಗಿರಿಜಾ, ಮಮತಾ ಜೆಒ, ಸೋನಾಥ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಯಾವುದೇ ರೀತಿಯಿಂದ ಡಾಕ್ಟರ್ಗಳು ಹೋಮಿಯೋಪತಿ ಯಾರು ಇಲ್ಲ. ಆಗಿನ ಏನು ನುರಿತ ಭೂಮಿ ಮೇಲೆ ಹುಟ್ಟಿ ಜನರಲ್ಲಿರ್ತಕ್ಕಂಥ ಒಬ್ಬ ವೈದ್ಯನಾಗಿರ್ತಕ್ಕಂಥ ರೀತಿಯಲ್ಲಿ ಅವನು ಕೆಲಸ ಮಾಡ್ತಕ್ಕಂಥದ್ದನ್ನ ಕಲ್ತಿದ್ದು. ಸುಮ್ಮನೆ ಯಾವ ತಪ್ಪು ತಂದರೆ ಏನಂತಂದ್ರೆ ಇದು ಒಳ್ಳೆಯದಾಗ ಕಾಲು ಮುದ್ರೆ, ಕೈ ಮುದ್ರೆ, ಜ್ವರ ಬಂದಾಗ, ಹೊಟ್ಟಿ ಮೇಲೆ ಆದಾಗ, ಕಣ್ಣುರಿ ಬಂದಾಗ, ಕೆಮ್ಮು ಬಂದಾಗ ಎಲ್ಲ ಔಷಧಗಳನ್ನ ಬಂದು ಆಯುರ್ವೇದಿಕ ಬಹಳ ಮಾನವ ಭೂಮಿಗೆ ಬಂದಮೇಲೆ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ವೈದ್ಯ ಪದ್ಧತಿ, ಆಯುರ್ವೇದಿಕ ಪದ್ಧತಿ, ಹೋಮಿಯೋಪತಿ ಇದೆಲ್ಲ ಏನಪ್ಪಂದ್ರೆ ನಾವು ಬಹಳ ಗಟ್ಟಿ ಧೈರ್ಯದಿಂದ ಹೇಳಬೇಕಾಗುತ್ತೆ. ಇದನ್ನ ಇವತ್ತು ತಗೆಲ್ಲ ನೋಡಿದ್ದೀನಿ. ಆ ಹಿಂದಿನ ಕಾಲದ ಋಷಿಮುನಿಗಳು ಮೆಮ್ಮ ಕೊಟ್ಟು ಹೇಳಿದ್ರೆ ಋಷಿಮುನಿಗಳ ಕಾಲದಲ್ಲಿ ಆಯುರ್ವೇದಿಕ ಪದ್ಧತಿ ಬಂದು ಇವತ್ತಿಗೂ ಕೂಡ ಪಾರ್ಶ್ವಾಗಿ ಆದರೆ ಕಾಮಿನಿ ಆದರೆ ಬೇರೆ ಬೇರೆ ಕಡೆ ಬಂದ್ರೆ ಔಷಧ ಹಾಕ್ಬಿಟ್ರೆ ಆರಾಮ ಆಗ್ತದೆ. ಆಸ್ಪತ್ರೆ ಹೋಗೋದಕ್ಕಿಂತ ಬೇರೆ ಕಡೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದ್ರೂ ಕೂಡ ಒಂದೊಂದು ಕಡೆ ಏನಪ್ಪ ಅಂದ್ರೆ ಕಾಲು ಬಂದ್ರೆ ಅಲ್ಲಿ ಹಿಂಡಿ ಎಡತಪ್ಪು ನೋಯ್ತು ಹಿಂಡಿ ಕಾಲು ಬಂದಿರ್ತಕ್ಕಂಥ ಇವತ್ತಿನೂ ಕೂಡ ಇದೆ ಎಲ್ಲ ಕಡೆ ಬಹಳ ಕಡೆ ಇದೆ. ಇದನ್ನು ಯಾರು ಮುಖ್ಯಕ್ಕೆ ಹೋಗೋದು ಆಗೋದಿಲ್ಲ. ಈಗಿನ ಏನಾಗಿದೆ ಅಂದರೆ ಇವತ್ತು ಈ MBBS ಡಾಕ್ಟರ್ ಎಲ್ಲ ಬಂದಿದ್ವಿ. ಈ ಪದ್ಧತಿ ಬಂದಮೇಲೆ ಇವರಲ್ಲಿ ಬಹಳ ಕಡೆ ಬಂದ್ರೆ ಇದು ವ್ಯಾಪಾರಿಕನ ಆಗ್ತಾ ಇತ್ತು. ವೈದ್ಯಕೀಯ ಕೂಡ ಆಸ್ಪತ್ರೆಯಲ್ಲಿ ಕೂಡ ಈ ಔಷಧಗಳ ಏನು ಉತ್ಪತ್ತಿ ಮಾಡ್ತಕ್ಕಂಥ ಸಂದರ್ಭ ಎಲ್ಲ ವ್ಯಾಪಾರೀಕರಣಕ್ಕಾಗಿ ಯಾವ ರೀತಿ ಬರ್ತದೋ ಡುಪ್ಲಿಕೇಟ್ ಬರ್ತದೋ ಗೊತ್ತಿಲ್ಲ. ಎಲ್ಲದರಲ್ಲಿ ಡುಪ್ಲಿಕೇಟ್ ಇದೆ. ಇದರಲ್ಲಿ ಡುಪ್ಲಿಕೇಟ್ ಮಾಡಕ್ಕೆ ಇನ್ನೊಂದು ತಪ್ಪನೆಗೆ ಡುಪ್ಲಿಕೇಟ್ ಮಾಡ್ತೀರ ತುಳಸಿ ಕಾಪದಲ್ಲಿ ಡುಪ್ಲಿಕೇಟ್ ಮಾಡ್ತೀರ. ಇದಷ್ಟೇ ಪದ್ಧತಿ
ಇವತ್ತು 33 ಕೋಟಿ ಜನಸಂಖ್ಯೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗಿ ಇಟ್ಟಿರ್ತಕ್ಕಂಥದ್ದು 120-130 ಕೋಟಿ ಆಗಿದೆ. ಆ 33 ಕೋಟಿ ರೂಪಾಯಿ ಏನು ಜನಸಂಖ್ಯೆ ಹುಟ್ಟಿದಾಗ ಏನು ಆಪರೇಷನ್ ಮಾಡ್ತಾರೆ ಎಂಟು 9 ಹತ್ತು ಮಕ್ಕಳು ಹೇಳಿದ್ರು ಕೂಡ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಮಹಾತಾಯಿನೇ ಪಾಣಿತಿ ಮಾಡಿ ಅಂತಂದ್ರೆ ಏನೋ ಆಪರೇಷನ್ ಇಲ್ಲದೆ ನಿರಾಳವಾಗಿ ಜನರನ್ನ ಮಕ್ಕಳನ್ನ ಅಂತಂದ್ರೆ ಪೋಷಣೆ ಮಾಡಿರ್ತಕ್ಕಂಥದ್ದು ನಮ್ಮ ಹಿಂದಿನ ಇತಿಹಾಸ. ಇವತ್ತು ಹೆಚ್ಚಿಗೆ ಗೋಲಿ ನೋಡಿರ್ಬಂದ್ರೆ ಕಿಡ್ನಿ ಡ್ಯಾಮೇಜ್ ಆಗ್ತದೆ ನಾವೇ ಹೇಳಿ ಗೋಲಿ ತಗೊಂಡು ರಕ್ತ ಹೆಣ್ಣು ಬರ್ತದೆ ಅಶಕ್ತ ಆಗ್ತದೆ ಅಂತ ಹೇಳಿ ಇಷ್ಟೆಲ್ಲ ಬಂದಿದ್ರು ಕೂಡ ನಾವು ಮತ್ತೆ ಏನಂದ್ರೆ ಬದುಕು ಬೇರೆ ಕಡೆ ಇರ್ತದೆ ಆ ಕಡೆ ಸೇರ್ತದೆ ಮತ್ತೆ ಏನಾಗ್ತದೆ ತಾತ್ಪೂರ್ತಿಕ ಗಮನ ಮಾಡಿಕೊಳ್ಳಬೇಕು ಪರ್ಮನೆಂಟ್ ಆಗಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ಇಂದು ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ಚಂದ್ರಯಾನ 3ರಲ್ಲಿ ವಿಜ್ಞಾನಿಗಳಾಗಿ ಭಾಗವಹಿಸಿದ ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಿಗಾಗಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ಚಂದ್ರಯಾನ 3ರಲ್ಲಿ ಭಾಗವಹಿಸಿದ ವಿಜ್ಞಾನಿಗಳಾದ ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವು ಶುಕ್ರವಾರ ದಿನಾಂಕ 10 ನವೆಂಬರ್ 2023 ಬೆಳಗ್ಗೆ 10 ಗಂಟೆಗೆ ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನ ಸ್ಟೂಡೆಂಟ್ ಆಕ್ಟಿವಿಟಿ ಸೆಂಟರ್ ಪಿಡಿಎ ಆಡಿಟೋರಿಯಂನಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬೆಲಗುಂದಿ ವಹಿಸಿದ್ದರು. ಗೌರವ ಅತಿಥಿಗಳಾಗಿ ಇಸ್ರೋ ಬೆಂಗಳೂರಿನ URSC SG ಸೈಂಟಿಸ್ಟ್ ಎಂಜಿನಿಯರ್ ಶ್ರೀಕಾಂತ್ ಜೋಳಗೀಕರ್, ಶ್ರೀಮತಿ ಜಗದೇವಿ ಪಾಟೀಲ್, ಇಸ್ರೋ ಬೆಂಗಳೂರಿನ URSC SF ಸೈಂಟಿಸ್ಟ್ ಎಂಜಿನಿಯರ್ ಶ್ರೀಮತಿ ವಿಜಯಶ್ರೀ ಕಾಂದೆ, ಶ್ರೀ DR ವೀರೇಶ ಹಾಗೂ ಇಸ್ರೋ ಬೆಂಗಳೂರಿನ URSC SG ಸೈಂಟಿಸ್ಟ್ ಎಂಜಿನಿಯರ್ ಶ್ರೀಮತಿ ನೀತಾ ತಿರ್ಮಲ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಶರಣಬಸಪ್ಪ ಆರ್ ಹರ್ವಾಳ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಜಗನ್ನಾಥ್ ಬಿ ಬಿಜಾಪುರ್, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹದೇವಪ್ಪ ವಿ ರಾಂಪುರೆ ಆಗಮಿಸಿದ್ದರು. ಪಿಡಿಎ ಸಿಇಕೆನ ಗವರ್ನಿಂಗ್ ಬಾಡಿ ಮೆಂಬರ್ಸ್ ಸೋಮನಾಥ್ ಸಿ ನಿಗುಡ್ಗಿ, ಕನ್ವೀನರ್ ಆರ್ಕಿಟೆಕ್ಟ್ ಬಸವರಾಜ್ ಜೆ ಖಂಡೇರಾವ್, ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಆರ್ಕಿಟೆಕ್ಟ್ ವಿನಯ್ ಎಸ್ ಪಾಟೀಲ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಆರ್ಗನೈಸಿಂಗ್ ಚೇರ್ನಲ್ಲಿ ಪಿಡಿಎ ಸಿಇಕೆ ಪ್ರಿನ್ಸಿಪಲ್ ಡಾಕ್ಟರ್ SR ಮೀಸೆ, ಅಕಾಡೆಮಿಕ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಭಾರತಿ ಹರ್ಸೂರ್, ಅಡ್ಮಿನಿಸ್ಟ್ರೇಷನ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಕಲ್ಪನಾ ವಾಜರ್ಖೇಡೆ, ಕೋಆರ್ಡಿನೇಟರ್ ENCE HOD ಪ್ರೊಫೆಸರ್ ಮೀನಾಕ್ಷಿ ಪಾಟೀಲ್, CSE HOD ಡಾಕ್ಟರ್ ಶ್ರೀದೇವಿ ಸೋಮಾ ಸೇರಿದಂತೆ HODs, COE, ಡೀನ್ಸ್, ಪ್ಲೇಸ್ಮೆಂಟ್ ಆಫೀಸರ್, ಲೈಬ್ರೇರಿಯನ್, ಫ್ಯಾಕಲ್ಟಿ, ಸ್ಟಾಫ್ ಮತ್ತು ಸ್ಟೂಡೆಂಟ್ ಸೇರಿದಂತೆ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಡಾಕ್ಟರ್ ನಾಗೇಂದ್ರ ಎಸ್ ಮಂಠಾಳೆ, ಅರುಣ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಸಾಯಿನಾಥ್ ಎನ್ ಪಾಟೀಲ್, ಎನ್ ಗಿರಿಜಾ ಶಂಕರ್, ಡಾಕ್ಟರ್ ರಜನೀಶ್ ಎಸ್ ವಾಲಿ, ಡಾಕ್ಟರ್ ವೀರೇಂದ್ರ ಎಸ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎವ್ರಿ ಇಂಡಿವಿಜುವಲ್ ಟು ಬಿ ಪ್ರೌಡ್ ಅಂಡ್ ವಿ ಆರ್ ರಿಯಲಿ ವೆರಿ ಪ್ರೌಡ್ ಆಫ್ ಇಟ್ ಅಂಡ್ ದಿಸ್ ಇಸ್ ಪ್ರೋಗ್ರೆಸ್ ಇನ್ ಕನ್ನಡ. The Indian space technology has seen a significant growth and development over past 2 decades with ISRO and its forefront. About ISRO and Chandrayaan 3 success, I am not that appropriate person to talk about that because tomorrow our sir is coming, Dr. M. Shankaran, who will be giving us more and more details. That would be appropriate to listen from him. Now coming to our students category, dear students, my dream is all of you, whoever is here, should be on the dais like us to get felicitated. This not only achievement in ISRO, in whichever field you are, I want you to excel. That is my dream. And here, each and every one of you is unique, special, and capable of making a positive impact in this world. But always remember, there is no alternative for hard work, sincerity, dedication, for which passion is a must. Okay, Upin is smiling for my words, I am able to see from here. With respect to dedication, I would like to quote one small example which I have seen in my real life. Maybe similar examples are available. ನೋಡ್ರಿ, ಎಲ್ಲರಿಗೂ ಒಂದು ಮನೆ ಮಾಡಬೇಕು ಅಂತ ಒಂದು ಡ್ರೀಮ್ ಇರುತ್ತೆ ಲೈಫಲ್ಲಿ. ಎಲ್ಲರೂ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಮಾಡಿದ್ಮೇಲೆ ಆ ಮನೆಗೆ ಒಂದು ಗೃಹ ಪ್ರವೇಶ ಮಾಡಬೇಕು, ಇನ್ನೊಂದು ಬೆಡ್ ಬಿಡ್ರಿ, ಅದರೊಳಗೆ ಎಲ್ಲರೂ ಬರಬೇಕು.
ಸೂಪರ್ ಆಗಿ ಫಂಕ್ಷನ್ ಆಗಬೇಕು, ಎಲ್ಲರಿಗೂ ವೆಲ್ಕಮ್ ಮಾಡಬೇಕು ಅನ್ನೋದೊಂದು ಆಯ್ತಾ. ಅದೇ ಥರ ನಮ್ಮೊಂದು ಕೊಲೀಗೂ ಇತ್ತು, ಅವರು ಮನೆ ಮಾಡಿದರು, ಎಲ್ಲರೂ ಮಾಡಿದರು. ಬಟ್ ವಾಟ್ ವಿಲ್ ಯು ಡೂ ಇಫ್ ದ ಸೇಮ್ ಗೃಹ ಪ್ರವೇಶ ವಿಚ್ ಕೆನಾಟ್ ಬಿ ಪೋಸ್ಟ್ಪೋನ್ಡ್ ಆ್ಯಂಡ್ ಯು ಆರ್ ಗಿವನ್ ಎ ಮೇಜರ್ ರೋಲ್ ಟು ಪ್ಲೇ ಆ್ಯಂಡ್ ದ ಲಾಂಚ್ ಆಲ್ಸೋ ಕೋಇನ್ಸೈಡಿಂಗ್ ಆನ್ ದ ಸೇಮ್ ಡೇಟ್ ವಿತ್ ಸೇಮ್ ಟೈಮ್, ವಿಚ್ ಒನ್ ವಿಲ್ ಯು ಚೂಸ್? ದಟ್ಸ್ ಎ ರಿಯಲಿ ಡಿಫಿಕಲ್ಟ್ ಸಿಚುವೇಶನ್. ದಿಸ್ ಹ್ಯಾಪೆಂಡ್ ಇನ್ ಅವರ್ ಒನ್ ಆಫ್ ಅವರ್ ಕೊಲೀಗ್, ಸೊ ಶಿ ಚೂಸ್ ಲಾಂಚ್ ಆಪರೇಷನ್ಸ್. ಓಕೆ, ದೆನ್ ಹಿ ಅಟೆಂಡೆಡ್ ಲಾಂಚ್ ಆಪರೇಷನ್ಸ್, ಎವ್ರಿಥಿಂಗ್ ವಾಸ್ ನಾರ್ಮಲೈಸ್ಡ್ ಸಮ್ 3 hours. ದೆನ್ ಶಿ ಪಾರ್ಟಿಸಿಪೇಟೆಡ್ ಫಾರ್ ಸಮ್ ಮಿನಿಮಲ್ ಪೂಜಾ ಆಕ್ಟಿವಿಟೀಸ್ ಇನ್ ಅವರ್ ಹೌಸ್, ದಟ್ ಇಸ್ ಹೌ ಇಟ್ ಈಸ್. ಆ್ಯಂಡ್ ಸಿನ್ಸಿಯಾರಿಟಿ, ದೇರ್ ಇಸ್ ಲಾಟ್ ಆಫ್ ಸಿನ್ಸಿಯಾರಿಟಿ ಆ್ಯಂಡ್ ಹಾರ್ಡ್ ವರ್ಕ್, ಡೆಡಿಕೇಶನ್, ಆಲ್ ದೋಸ್ ಥಿಂಗ್ಸ್ ಆರ್ ರಿಕ್ವೈರ್ಡ್ ನಾಟ್ ಓನ್ಲಿ ಇನ್ ಅವರ್ ಆಫೀಸ್, ಎವ್ರಿವೇರ್. ಸಿ ದೇರ್ ಆರ್ ಸೋ ಮೆನಿ ಆಕ್ಟಿವಿಟೀಸ್ ಇನ್ ಅವರ್ ಇಸ್ರೋ. ಓಕೆ, ಫ್ಯಾಮಿಲಿ ಗೋಯಿಂಗ್ ಆನ್, ಪೀಪಲ್ ಆರ್ ರಿಯಲಿ ವೆರಿ ಸಿನ್ಸಿಯರ್. ನೇಮ್ಸ್ ಎ ಪೀಪಲ್ ಸಮ್ಟೈಮ್ಸ್ ಐ ಕಮೆಂಟ್, ವಾಟ್ ಇಸ್ ಇಟ್ ಇಸ್ ಎ ಗೌರ್ಮೆಂಟ್ ಆರ್ಗನೈಸೇಷನ್, ಸಿಂಪ್ಲಿ ಕಮೆಂಟ್ ಗೋ, ಇಟ್ಸ್ ನಾಟ್ ಲೈಕ್ ದಟ್. ಇಟ್ ಈಸ್ ನೋ ವೇ ಡಿಫ್ರೆಂಟ್ ಫ್ರಮ್ ಎನಿ ಪ್ರೈವೇಟ್ ಆರ್ಗನೈಸೇಷನ್, ಆ್ಯಂಡ್ ಎವ್ರಿಬಡಿ ಫೀಲ್ಸ್ ರೆಸ್ಪಾನ್ಸಿಬಲ್, ದೇ ವಿಲ್ ಡೂ, ದೇರ್ ಇಸ್ ನೋ ನೀಡ್ ಟು ಬಾಸ್ ಓವರ್ ದೆಮ್, ದೇರ್ ಇಸ್ ನೋ ಬಾಸಿಸಮ್. ಎನಿ ಇಂಡಿವಿಜುವಲ್ ಹೂ ಹ್ಯಾಸ್ ಜಾಯಿನ್ ಟುಡೇ ಕ್ಯಾನ್ ಕ್ವಶನ್ ಇನ್ ಎನಿ ರಿವ್ಯೂ. ದೇರ್ ಆರ್ ಹಂಡ್ರೆಡ್ಸ್ ಆಫ್ ರಿವ್ಯೂಸ್ ಟೇಕಿಂಗ್ ಪ್ಲೇಸ್, ಹಂಡ್ರೆಡ್ಸ್ ಆಫ್ ಟೆಸ್ಟ್ ದೇ ಆರ್ ಟೇಕಿಂಗ್ ಪ್ಲೇಸ್, ಹಂಡ್ರೆಡ್ಸ್ ಆಫ್ ವೆರಿಫಿಕೇಶನ್, ವ್ಯಾಲಿಡೇಷನ್, ಟೆಸ್ಟಿಂಗ್, ಪ್ರೋಗ್ರೆಸ್, ಎವ್ರಿಥಿಂಗ್ ಇಸ್ ಟೇಕಿಂಗ್ ಪ್ಲೇಸ್. ಎವ್ರಿಬಡಿ ಈಸ್ ಕೀನ್ ಆ್ಯಂಡ್ ದೇ ಆರ್ ಇಂಟ್ರೆಸ್ಟೆಡ್, ಆ್ಯಂಡ್ ದಟ್ ಈಸ್ ವಾಟ್ ಐ ಆಲ್ಸೋ ವಾಂಟ್ ಯು ಪೀಪಲ್ ಟು ಬಿ ಎ ಪಾರ್ಟ್ ಆಫ್ ಇಟ್. ನೌ ಯು ಕ್ಯಾನ್ ಗಿವ್ ಯುವರ್ ಕಾಂಟ್ರಿಬ್ಯೂಷನ್ಸ್, ಯುವರ್ ಐಡಿಯಾಸ್, ಐದರ್ ಬೈ ಜಾಯಿನಿಂಗ್ ದಿಸ್ ಟು ಫೆಲಿಸಿಟೇಟ್ ಅವರ್ ಓಲ್ ಅಲುಮ್ನೇ ಓರ್ ದ ಸೈಂಟಿಸ್ಟ್ ವರ್ಕಿಂಗ್ ಇನ್ ಇಸ್ರೋ. ದೇ ಹವ್ ಅಚೀವ್ಡ್ ಎ ವೆರಿ ರಿಮಾರ್ಕೇಬಲ್ ಅಚೀವ್ಮೆಂಟ್ ಟುವರ್ಡ್ಸ್ ದ ಸಕ್ಸಸ್ ಆಫ್ ಚಂದ್ರಯಾನ್ 3. ದಟ್ ರಿಮಾರ್ಕೇಬಲ್ ಅಚೀವ್ಮೆಂಟ್ ಈಸ್ ನೆವರ್ ಫರ್ಗೆಟೆಬಲ್ ಆ್ಯಂಡ್ ಇಟ್ ಈಸ್ ವಿ ಫೀಲ್ ಪ್ರೌಡ್ ದಟ್ ದೇ ಆರ್ ಅವರ್ ಅಲುಮ್ನೈ. ದೇರ್ ಆರ್ ಟೋಟಲ್ 9 ಅಲುಮ್ನೈಸ್ ಆರ್ ವರ್ಕಿಂಗ್ ಇನ್ ಇಸ್ರೋ, ಔಟ್ ಆಫ್ ವಿಚ್ 3 ಹ್ಯಾವ್ ಲೆಫ್ಟ್ ಆ್ಯಂಡ್ 3 ಹ್ಯಾವ್ ಲೆಫ್ಟ್ ಇಟ್ ಸೀಮ್ಸ್, ಆ್ಯಂಡ್ 3 ಆರ್ ರಿಟೈರ್ಡ್ ಆ್ಯಂಡ್ ಪ್ರೆಸೆಂಟ್ಲಿ 9 ಆರ್ ವರ್ಕಿಂಗ್, ಔಟ್ ಆಫ್ ವಿಚ್ ಟುಡೇ 5 ಮೆಂಬರ್ಸ್ ಹ್ಯಾವ್ ಕಮ್, ಟುಮಾರೋ 1 ಮೋರ್ ಪರ್ಸನ್ ವಿಲ್ ಬಿ ಕಮಿಂಗ್. ಆನ್ ದಿಸ್ ಡೇ ಐ ಕಾಂಗ್ರ್ಯಾಚುಲೇಟ್ ಆಲ್ ಅವರ್ ಪ್ರೌಡ್ ಅಲುಮ್ನೈ ಫಾರ್ ಸ್ಕ್ರಿಪ್ಟಿಂಗ್ ಆ್ಯಂಡ್ ಇಮೇಜಿಂಗ್ ಸಕ್ಸಸ್ ಸ್ಟೋರಿ ಬೈ ಲೈಟಿಂಗ್ ದ ಡಾರ್ಕರ್ ಸೈಡ್ ಆಫ್ ದ ಮೂನ್. ದೀಸ್ ಅಲುಮ್ನೈ ಹ್ಯಾವ್ ಬ್ರಾಟ್ ಗ್ರೇಟ್ ಆನರ್ ಟು ಅವರ್ ಇನ್ಸ್ಟಿಟ್ಯೂಷನ್ ಎಟ್ ದ ನ್ಯಾಷನಲ್ ಲೆವೆಲ್. ಆನ್ ದಟ್ ಡೇ ಇಟ್ ವಾಸ್ ವೆರಿ ಥ್ರಿಲ್ಲಿಂಗ್ ಟಿಲ್ ದ ಚಂದ್ರಯಾನ್ ವಾಸ್ ಹೆಸ್ ರೀಚ್ಡ್ ಆ್ಯಂಡ್ ಇಟ್ ವಾಸ್ ಟೋಟಲಿ ಕಂಪ್ಲೀಟೆಡ್. ours is the first country to land south pole and fourth country to land on the moon. Recently our PDA college has been sanctioned with KCCST IRCP cell. Recently we have got it sanctioned. Right now we have got 90 patent published from our college and one international Australian patent has been received the grant. More than 50% of the programs in the institution got accredited by the National Board of Accreditation, New Delhi. The institution has been conferred autonomy by UGC, New Delhi and VTU, Belagavi in 2007 and has successfully entered its third cycle. I feel proud to inform that UGC has granted an extension of autonomy for 10 years, that is up to 2028 and 29. I am happy to inform you that the Pooja Basavarajappa Doddappa Appa Center of Excellence at PDA Engineering College aims to impart technical skills and provide global certification programs for the students of PDA and other colleges also. 16 IT companies are providing cutting-edge technical education under one roof, and an impact of this, 140 students have successfully got global certification. Recently, we have started the first year block in our engineering college, and shortly we will be completing and we will be conducting the inaugural of that
first year block. More than 500 students have been placed in various companies. Many more can be listed in their success stories. So with that, this I would like to thank all the dignitaries and the invitees on this occasion. First of all, I extend my big thanks on behalf of our society, institute, and on my own behalf, Sri Srikant Jolgikar, senior scientist, Yuva Rao Satellite Center, ISRO, and alumni of E&I Department, PA College of Engineering. Thank you, sir, for your motivational free speech and gracing the occasion. ನೋಯ್ಡಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಫ್ರಂಟ್ ರನ್ನರ್ ಪ್ರಶಸ್ತಿ ಪಡೆದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸ್ಕೂಲ್ ಆಫ್ ಆರ್ಕಿಟೆಕ್ಟ್ನ ವಿದ್ಯಾರ್ಥಿಗಳಿಗೆ ಕಾಲೇಜು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳು ನೋಯ್ಡಾದ ಸ್ಕೂಲ್ ಆಫ್ ಫ್ಯೂಚರ್ ಸ್ಕಿಲ್ಸ್ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಸ್ಪರ್ಧೆ ಸೇಟ್ ಸುಸ್ಥಿರತೆ ವಿನ್ಯಾಸ ಚಾಲೆಂಜ್ ನಲ್ಲಿ ಭಾಗವಹಿಸಿದ್ದರು ಮತ್ತು ಈ ಸ್ಪರ್ಧೆಯನ್ನು ಅಕ್ಟೋಬರ್ 23 ಮತ್ತು 28ರಂದು ನಡೆಸಲಾಯಿತು. 900ಕ್ಕೂ ಹೆಚ್ಚು ಭಾರತೀಯ ನಮೂದುಗಳು ಮತ್ತು 18 ಅಂತಾರಾಷ್ಟ್ರೀಯ ನಮೂದುಗಳಲ್ಲಿ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ನ ವಿದ್ಯಾರ್ಥಿಗಳು ಅಗ್ರ 30ರಲ್ಲಿ ಭಾಗವಹಿಸುವವರಲ್ಲಿ ಒಬ್ಬರಾಗಲು ಸಾಧ್ಯವಾಯಿತು ಮತ್ತು ಫ್ರಂಟ್ ರನ್ನರ್ ಪ್ರಶಸ್ತಿಯನ್ನ ಗೆದ್ದರು. ಈ ವಿನ್ಯಾಸ ಸ್ಪರ್ಧೆಯನ್ನು ನೋಯ್ಡಾದಲ್ಲಿ ನಡೆಸಲಾಯಿತು. ಈ ಸ್ಪರ್ಧೆಯು ಮೂಲಮಾದರಿಯ ಪ್ರಸ್ತುತಿಯನ್ನು ಒಳಗೊಂಡಂತೆ 3 ಹಂತಗಳಲ್ಲಿತ್ತು. ಕಲಬುರಗಿಯಂತಹ ಸ್ಥಳಗಳಲ್ಲಿ ನೀರಿನ ಕೊರತೆಯನ್ನು ನೀಗಿಸಲು ಮಳೆ ನೀರು ಕೊಯ್ಲು ಮತ್ತು ಪರ್ವಿಯಸ್ ಕಾಂಕ್ರೀಟ್ ಬಳಸಿ ಮರುಚಾರ್ಜ್ ಮಾಡುವ ಪ್ರಸ್ತಾವನೆಯನ್ನು ವಿದ್ಯಾರ್ಥಿಗಳು ನೀಡಿದ್ದರು. ಈ ಸ್ಪರ್ಧೆಯಲ್ಲಿ ಆರುಡ್ ಝಂಪಾ, ನಾಗರಾಜವ್ ಹಿಪ್ಪರಗಿ, ಕಾಂಚನ್ ಪಾಟೀಲ್, ತಭಜ್ಜುಲ್ ಹುಸೇನ್ ಖಾನ್, ಟೀನಾ ಪವಾರ್ ಮತ್ತು ನಿಷ್ಕಾ ತೆಗ್ನೂರ್ ಭಾಗವಹಿಸಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲ್ಗುಂದಿ ಹಾಗೂ ಸಂಪೂರ್ಣ ಆಡಳಿತ ಮಂಡಳಿ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಎಲ್ಲ ವಿದ್ಯಾರ್ಥಿಗಳು ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿದ್ದಾರೆ. ಸಂಚಾಲಕರಾದ ಆರ್ ಬಸವರಾಜ್ ಖಂಡೇರಾವ್ ಮತ್ತು ಆರ್ ವಿನಯ್ ಪಾಟೀಲ್, ಡಾಕ್ಟರ್ ಅನಿಲ್ ಪಟ್ಟಣ ಮತ್ತು ಡಾಕ್ಟರ್ ರಜನೀಶ್ ವಾಲಿ ಅಭಿನಂದಿಸಿ ಮುಂದೆಯೂ ಇಂತಹ ಸ್ಪರ್ಧೆಗಳಿಗೆ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಪ್ರಾಂಶುಪಾಲರಾದ ಪ್ರೊಫೆಸರ್ ಪರಂಜ್ಯೋತಿ ಪಾಟೀಲ್ ಹಾಗೂ ಡೀನ್ ಪ್ರೊಫೆಸರ್ ಎಸ್ಆರ್ ಹೊಟ್ಟಿ ಹಾಗೂ ಎಲ್ಲಾ ಅಧ್ಯಾಪಕರು ಶಾಲೆಗೆ ರಾಷ್ಟ್ರಮಟ್ಟದಲ್ಲಿ ಹೆಸರು ತಂದಿರುವ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ನಾನು ಆರ್ಕಿಟೆಕ್ಟ್ ಬಸವರಾಜ್ ಖಂಡೇರೋ, ಕನ್ವೀನರ್ ಆಫ್ ಪೂಜ್ಯ ಶ್ರೀ ಶಿವಕುಮಾರ್ ಸ್ವಾಮೀಜಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ HK ಸೊಸೈಟಿ ಕಾಲೇಜ್ ಸೊಸೈಟಿದ ಒಂದು ಕಾಲೇಜು. ಈ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸು, ಫೈನಲ್ ಇಯರ್ ಸ್ಟೂಡೆಂಟ್ಸು ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದರು. ಸುಮಾರು ಒಂದು 900 ಹುಡುಗರು ಭಾಗವಹಿಸಿದರು. 12 ಹೊರದೇಶ ಬೇರೆ ಕಂಟ್ರಿದಿಂದ ಪಾರ್ಟಿಸಿಪೇಟ್ ಆಗಿದ್ದರು. ಈ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪ್ರೇರಣಾಭೂತರಾದ ಅಲ್ಲಿ ನಮ್ಮ ಪ್ರಿನ್ಸಿಪಲ್ರಾದ ಪರಂಜ್ಯೋತಿ ಹಾಗೂ ರೇಷ್ಮಾ ಮೇಡಮ್ ಅವ್ರದ್ದೊಂದು ಗೈಡೆನ್ಸ್ ಮೇಲೆ ಇವತ್ತು ನಮ್ಮ ಕಾಲೇಜಿನ ಹುಡುಗರು ರಾಷ್ಟ್ರಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಶಿವಕುಮಾರ್ ಸ್ವಾಮೀಜಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ದೊಂದು ಹೆಸರು ತಂದಿದ್ದಾರೆ. ಈ 30 ಕಾಂಪಿಟೇಷನ್ನಲ್ಲಿ ಸಾಗ ಅಂತ ಒಂದು ನೌಡಾ ಡೆಲ್ಲಿನಲ್ಲಿ ಒಂದು ಕಂಡಕ್ಟ್ ಆಗಿತ್ತು. ಅಲ್ಲಿ ಇವರು ಪಾರ್ಟಿಸಿಪೇಟ್ ಆಗಿ ಸುಮಾರು 915 ಪಾರ್ಟಿಸಿಪೆಂಟ್ನಲ್ಲಿ ಇವರು ನಮ್ಮದು ಸ್ಕೂಲ್ ನಮ್ಮ ಸ್ಟೂಡೆಂಟ್ಸು 30 ಜನರಲ್ಲಿ ಫಸ್ಟ್ ಇದರಲ್ಲಿ ಸೆಲೆಕ್ಟ್ ಆಗಿ ಇವಾಗ 4ನೇ ಸ್ಥಾನ ರನ್ನರ್ ಅಂತ ಇವರಿಗೆ ಈ ಅವಾರ್ಡ್ ಸಿಕ್ಕಿದೆ. ಇದು ನಮ್ಮ HK ಸೊಸೈಟಿ ಅಧ್ಯಕ್ಷರಾದ ಭೀಮಾಶಂಕರ್ ಬಿಲ್ಗುಂದಿ ಸರ್ ಅವರು ಹಾಗೂ ನಮ್ಮೆಲ್ಲ ಕೌನ್ಸಿಲ್ ಮೆಂಬರ್ಸು ಮತ್ತು ಕಾಲೇಜಿನ ಎಲ್ಲ ಪ್ರಾನ್ಸಿಪಾಲರು ಸಿಬ್ಬಂದಿ ವತಿಯಿಂದ ಅವರಿಗೆ ಎಲ್ಲ ಹುಡುಗರಿಗೆ ಧನ್ಯವಾದಗಳನ್ನು ಹೇಳುತ್ತಾ. ನಮಸ್ಕಾರ, ನಾನು ಆರ್ಕಿಟೆಕ್ಟ್ ಪರಂಜ್ಯೋತಿ ರಾಜಶೇಖರ್ ಪಾಟೀಲ್ ಅಂತ. ಇಲ್ಲಿ ಪ್ರಿನ್ಸಿಪಾಲಾಗಿ ನಾನು ಪೂಜ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಹತ್ರ ನಮ್ಮ ಕಾಲೇಜಿನ ಹುಡುಗರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾಂಪಿಟೇಷನ್ SEG 2, ಇದೇನು ಸಸ್ಟೇನೋವೇಷನ್ ಅಂತ ಹೇಳಿ ಒಂದು ಡಿಸೈನ್ ಚಾಲೆಂಜಿಂದ ಕಾಂಪಿಟೇಷನ್ ಇತ್ತು. ಅಂತಲ್ಲಿ 900 ಇಂಡಿಯನ್ ಎಂಟ್ರೀಸು ಮತ್ತು 18 ಫಾರಿನ್ ಎಂಟ್ರೀಸ್ ಬಂದದ್ರೊಳಗೆ ನಮ್ಮ ಹುಡುಗರದು ಒಂದು ಎಂಟ್ರಿ ಇತ್ತು. ಅವರು ಇವತ್ತಿನ ಲೆವೆಲ್ನಲ್ಲಿ 3 ಸ್ಟೇಜಸ್ನಲ್ಲಿ ಇವರು ಈ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ
ಟಾಪ್ 30 ಒಳಗೆ ಇವರು ಸೆಲೆಕ್ಟ್ ಆಗ್ಯಾರೆ. ಇವರಿಗೆ ಫ್ರಂಟ್ ರನ್ನರ್ ಅಂಥೇಳಿ ಅವಾರ್ಡು ಸಿಕ್ಕದಿದು. ಸೊ ಈ ರೀತಿ ಒಂದು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಮ್ಮ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ಭೀಮಾಶಂಕರ್ ಬೆಳಗುಂದಿ ಅವರು ಮತ್ತು ನಮ್ಮ ಕನ್ವೀನರ್ ಆದಂಥ ಆರ್ಕಿಟೆಕ್ಟ್ ಬಸವರಾಜ್ ಖಂಡೇವರವ್ರ ಕಡೆಯಿಂದ ಸಪೋರ್ಟ್ ಭಾಳ ಜಾಸ್ತಿ ಇತ್ತು. ಮತ್ತು ಎಲ್ಲ ರೀತಿಯಿಂದ ನಮ್ಮ ಹುಡುಗರಿಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಫರ್ದರ್ ಮುಂದಿನ ಎಲ್ಲ ಕಾಂಪಿಟೇಷನ್ಗಳಿಗೂ ಅವರು ನಮ್ಗೆ ಹೆಲ್ಪ್ ಮಾಡ್ತೀವಿ ಅಂಥೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ನಮ್ಮ ಟ್ಯಾಲೆಂಟ್ ನಮ್ಮ ಮಕ್ಕಳದು ಹೈದರಾಬಾದ್ ಕರ್ನಾಟಕ ಅಂಥ ಏರಿಯಾದಿಂದನೂ ನಮ್ಮ ಮಕ್ಕಳು ಆ ಲೆವೆಲಿಗೆ ಹೋಗಿ ಮುಟ್ಟಿರೋದು ನಮ್ಮೆಲ್ಲರಿಗೆ ಬಹಳ ಒಂದು ಹೆಮ್ಮೆ ಆಗುವಂಥ ವಿಷಯ. ನಮ್ಮ ಕಾಲೇಜಿನ ಹೆಸರು ದೇಶಾದ್ಯಂತ ಹರಡಿಸಿದ್ದಕ್ಕೆ ನಮ್ಮ ಮಕ್ಕಳಿಗೆ ನನ್ನ ಕಡೆಯಿಂದ ಎಲ್ಲ ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದರಂತೆ ನಮ್ಮ ಮ್ಯಾನೇಜ್ಮೆಂಟನ್ನು ಇವರಿಗೆ ಸಾಕಷ್ಟು ಪ್ರೋತ್ಸಾಹ ಈಗ ಕೊಡಲಿಕ್ಕೆ ತಯಾರಾಗಿದೆ. ಥ್ಯಾಂಕ್ ಯು. ಶ್ರೀ ಕೇದಾರಲಿಂಗಯ್ಯ ಹಿರೇಮಠ ಅವರ ಅಭಿನಂದನಾ ಗ್ರಂಥ ಸತ್ಯಾಗ್ರಹಿ ಲೋಕಾರ್ಪಣೆ ಸಮಾರಂಭವು ಇಂದು ಬೆಳಿಗ್ಗೆ ಜೇವರ್ಗಿ ಪಟ್ಟಣದ ಧರಂ ಸಿಂಗ್ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಶ್ರೀ ಕೇದಾರಲಿಂಗಯ್ಯ ಹಿರೇಮಠ ಅವರ ಅಭಿನಂದನಾ ಗ್ರಂಥ ಸತ್ಯಾಗ್ರಹಿ ಲೋಕಾರ್ಪಣೆ ಸಮಾರಂಭವು ದಿನಾಂಕ 10 ನವೆಂಬರ್ 2023 ಶುಕ್ರವಾರದಂದು ಬೆಳಿಗ್ಗೆ 11 ಗಂಟೆಗೆ ಜೇವರ್ಗಿಯ ಧರಂ ಸಿಂಗ್ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಗಂಗಾಧರ ಶಿವಾಚಾರ್ಯರು, ಸುಕ್ಷೇತ್ರ ಅಬ್ಬೆ ತುಮಕೂರು ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯರು, ಸುಕ್ಷೇತ್ರ ಮಾಗಣಗೇರಿ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು, ಸುಕ್ಷೇತ್ರ ತಪೋವನ ಮಠ ಶಾಖಾಪುರ ಶ್ರೀ ಷಟಸ್ಥಲ ಬ್ರಹ್ಮಿ ಕೆಂಚ ವೃಷಭೇಂದ್ರ ಶಿವಾಚಾರ್ಯರು, ಸುಕ್ಷೇತ್ರ ಸಂಸ್ಥಾನ ಮಠ ಆಲೂರು ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು, ಸುಕ್ಷೇತ್ರ ಕಡಕೋಳ ಶ್ರೀ ಷಟಸ್ಥಲ ಬ್ರಹ್ಮಿ ಸಿದ್ದಲಿಂಗ ಮಹಾಸ್ವಾಮಿಗಳು, ಸುಕ್ಷೇತ್ರ ಕರುಣೇಶ್ವರ ಮಠ ಆಂದೋಲ ಶ್ರೀ ಷಟಸ್ಥಲ ಬ್ರಹ್ಮಿ ಸಿದ್ದಲಿಂಗ ಶಿವಾಚಾರ್ಯರು, ಸುಕ್ಷೇತ್ರ ನಂದೀಶ್ವರ ಮಠ ಹಿಪ್ಪರಗಿ ಶ್ರೀ ಷಟಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯರು, ಹಿರೇಮಠ ಸುಕ್ಷೇತ್ರ ಮಳ್ಳಿ ಶ್ರೀ ಷಟಸ್ಥಲ ಬ್ರಹ್ಮಿ ಅಭಿನವ ಗುರುಬಸವ ಶಿವಾಚಾರ್ಯರು, ಸುಕ್ಷೇತ್ರ ಅಂಕಲಗ ಪೂಜ್ಯಶ್ರೀ ಧರ್ಮರಾಯ ಮುತ್ಯಾರವರು, ಸುಕ್ಷೇತ್ರ ಧರ್ಮರಾಯ ಪೀಠ ಮಾವನೂರ ಶ್ರೀ ಷಟಸ್ಥಲ ಬ್ರಹ್ಮಿ ಶಿವಯೋಗಿ ಸ್ವಾಮೀಜಿ, ಸುಕ್ಷೇತ್ರ ಔಗೇಶ್ವರ ತಪೋಧಾಮ ಪರದೇಶಿ ಮಠ ದೇವರ ಹಿಪ್ಪರಗಿ, ಪೂಜ್ಯಶ್ರೀ ಮಲಕಾರ ಸಿದ್ಧ ಒಡೆಯರ್ ಕಲ್ಲೂರ್ಬಿ ಶ್ರೀ ಜಗದ್ಗುರು ಪೂಜ್ಯಶ್ರೀ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸುಕ್ಷೇತ್ರ ಶ್ರೀಶೈಲಂ ಕಲಬುರಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಸುಕ್ಷೇತ್ರ ವಿರಕ್ತ ಮಠ ಸೊನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ದಲಿಂಗ ಮಹಾಸ್ವಾಮಿಗಳು, ಸುಕ್ಷೇತ್ರ ವಿರಕ್ತ ಮಠ ನೆಲೋಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಂತ ಮಹಾಸ್ವಾಮಿಗಳು, ಸುಕ್ಷೇತ್ರ ವಿರಕ್ತ ಮಠ ಜೇವರ್ಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ದಲಿಂಗ ಮಹಾಸ್ವಾಮಿಗಳು, ಸುಕ್ಷೇತ್ರ ವಿರಕ್ತ ಮಠ ಯಡ್ರಾಮಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಲಿಂಗ ಮಹಾಸ್ವಾಮಿಗಳು, ಸುಕ್ಷೇತ್ರ ಪರಮಾನಂದೇಶ್ವರ ಮಠ ಯಲಗೋಡ್ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಮಲ್ಲ ದೇವರು, ಸುಕ್ಷೇತ್ರ ಶ್ರೀ ಚನ್ನಮಲ್ಲೇಶ್ವರ ಮಠ ಕುಕುನೂರ ಪೂಜ್ಯಶ್ರೀ ಸಿದ್ದಬಸವ ಕಬೀರಾನಂದ ಸ್ವಾಮಿಗಳು, ಸುಕ್ಷೇತ್ರ ಚಿಗರಳ್ಳಿ ಪೂಜ್ಯಶ್ರೀ ಈರಣ್ಣ ಮುತ್ಯ, ಸುಕ್ಷೇತ್ರ ಸಾತ್ಖೇಡ್ ಪೂಜ್ಯಶ್ರೀ ಸೈಯದ್ ಇಸ್ಮಾಯಿಲ್ ಹುಸೇನ್ ಸಜ್ಜಾದ ದರ್ಗಾ ಇಜೇರಿ ಹಾಗೂ ಪೂಜ್ಯಶ್ರೀ ಸತ್ಯಾನಂದ ಮುತ್ಯಾರವರು ಪೀಠಾಧಿಪತಿಗಳು, ಬ್ರಹ್ಮ ವಿದ್ಯಾಶ್ರಮ ಸಂಸ್ಥಾನ ಮಠ ಅಣಜಗಿ ಇವರು ವಹಿಸಿದ್ದರು. ಉದ್ಘಾಟಕರಾಗಿ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿಬಿಟಿ ಸಚಿವರು ಕರ್ನಾಟಕ ಸರ್ಕಾರ ಆಗಮಿಸಿದ್ದರು. ಗ್ರಂಥ ಲೋಕಾರ್ಪಣೆ ಮಾಡಲು ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ್, ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮ ಸಚಿವರು ಕರ್ನಾಟಕ ಸರ್ಕಾರ ಇವರು ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಅಜಯ್ ಸಿಂಗ್, ಶಾಸಕರು ಜೇವರ್ಗಿ ಹಾಗೂ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಲ್ಬುರ್ಗಿ ಇವರು ವಹಿಸಿದ್ದರು. ಅಭಿನಂದನಾ ಉಪಸ್ಥಿತರಾಗಿ ಶ್ರೀ ಕೇದಾರಲಿಂಗಯ್ಯ ಹಿರೇಮಠ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ, ಮಾನ್ಯ ಶ್ರೀ ಎಸ್ಕೆ ಕಾಂತ, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಬಿಆರ್ ಪಾಟೀಲ್ ಶಾಸಕರು ಆಳಂದ, ಶ್ರೀ ಎಂವೈ ಪಾಟೀಲ್ ಶಾಸಕರು ಅಫಜಲಪುರ, ಅಲ್ಲಮ್ಮಪ್ರಭು ಪಾಟೀಲ್ ಶಾಸಕರು ಕಲಬುರಗಿ ದಕ್ಷಿಣ, ಶ್ರೀಮತಿ ಖನೀಸ್ ಫಾತಿಮಾ ಶಾಸಕರು ಕಲಬುರಗಿ ಉತ್ತರ, ತಿಪ್ಪಣ್ಣಪ್ಪ ಕಮಕ್ನೂರ್ ವಿಧಾನ ಪರಿಷತ್ ಸದಸ್ಯರು ಕಲಬುರಗಿ ಹಾಗೂ ಅಶೋಕ್ ಮನಗೂಳಿ ಸಿಂದಗಿ ಶಾಸಕರಾದ ಅಶೋಕ್ ಮನಗೂಳಿ, ಜೇವರ್ಗಿಯ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಬಿಜೆಪಿ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ, ಜೇವರ್ಗಿಯ ಬಿಜೆಪಿಯ ಹಿರಿಯ ಮುಖಂಡರಾದ ಮಲ್ಲಿನಾಥಗೌಡ ಪಾಟೀಲ್ ಯಲಗೋಡ್, ಡಿಸಿಸಿ ಬ್ಯಾಂಕ್ ಕಲಬುರಗಿಯ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಚ್ಟಿ ಪೋಥೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ಸಂದರ್ಶಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀಶೈಲ ನಾಗರಾಳ್ ಹಾಗೂ ಸತ್ಯಾಗ್ರಹಿ ಅಭಿನಂದನಾ ಗ್ರಂಥದ ಸಂಪಾದಕರಾದ ಸದಾನಂದ್ ಎನ್ ಪಾಟೀಲ್ ಆಗಮಿಸಿದ್ದರು.
ಇದೇ ವೇಳೆ ಸತ್ಯಾಗ್ರಹಿ ಗ್ರಂಥ ರಚನೆಗೆ ಸಹಕರಿಸಿದ ಲೇಖಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಮಾರಂಭದಲ್ಲಿ ಮಹಿಪಾಲರೆಡ್ಡಿ ಮುನ್ನೂರು, ಮಲ್ಲಿಕಾರ್ಜುನ ಕಡಕೋಳ, ಎಬಿ ಹಿರೇಮಠ, ಡಾಕ್ಟರ್ ಗಿರೀಶ್ ಕೆ ಯಡ್ರಾಮಿ, ಶರಣಗೌಡ ಪಾಟೀಲ್ ಜೈನಾಪುರ, ಪ್ರೊಫೆಸರ್ ಶಿವರಾಜ್ ಪಾಟೀಲ್, ಡಾಕ್ಟರ್ ಅಶೋಕ್ ದೊಡಮನಿ, ಡಾಕ್ಟರ್ ಪದ್ಮರಾಜ ರಾಸಣಗಿ, ಹಣಮಂತರಾಯ ಭೈರಾಮಡಗಿ, ಅಮೃತ ದೊಡಮನಿ, ಶ್ರೀಕಾಂತ್ ಸಂಗೋಳಗಿ, ಬಸವಂತರಾಯ ಪರಗೊಂಡ, ಡಿಬಿ ಪಾಟೀಲ್ ಭೋಸಗ, ಅಶೋಕ್ ಸನಗುಂದಿ, ಶೌಕತಲಿ ಆಲೂರ, ಡಾಕ್ಟರ್ ಪಿಎಂ ಮಠ, ಭೀಮಾಶಂಕರ ವಿಭೂತಿ, ಎಸ್ಎಸ್ ಸಲಗರ್, ಮಲ್ಲುಗೌಡ ಪೊಲೀಸ್ ಪಾಟೀಲ್ ಭೈರಾಮಡಗಿ, ಬಾಪುಗೌಡ ಎಂ ಪಾಟೀಲ್ ಹಲ್ಲೂರ್ ಹುಲ್ಲೂರ್, ಶಿವಪುತ್ರ ನೆಲಗಿ, ಶರಣಬಸವ ಕಲ್ಲ, ರವಿ ವಿಭೂತಿ, ಕಲ್ಯಾಣಕುಮಾರ ಸಂಗಾವಿ, ಎಸ್ಕೆ ಬಿರಾದಾರ್, ಪಂಚಾಕ್ಷರಿ ಹಿರೇಮಠ, ಶಾಂತಲಿಂಗ ಪಾಟೀಲ, ಡಾಕ್ಟರ್ ಗೋವಿಂದರಾಜ್ ಅಲ್ದಾಳ್, ಜ್ಯೋತಿ ಪಾಟೀಲ್ ಜೈನಾಪುರ, ಶಿಲ್ಪಾ ಜೋಶಿ, ಕವಿತಾ ಎಸ್ ಪಾಟೀಲ್ ಹಳ್ಳಿ, ಸಿಎಸ್ ಆನಂದ್, ವೆಂಕಟರಾವ್ ಮುಜುಮ್ದಾರ್, ನಾಗಣ್ಣ ಎಂ ಅಲ್ಲೂರ, ನೀಲಕಂಠ ಪಾಟೀಲ್, ಬಿಎಸ್ ಸಾಲಿಮಠ ಹಾಗೂ ಸಿದ್ದಯ್ಯ ಹಿರೇಮಠ ಸೇರಿದಂತೆ ಅಭಿನಂದನಾ ಗ್ರಂಥ ಲೋಕಾರ್ಪಣಾ ಸಮಿತಿ ಜೇವರ್ಗಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಜೇವರ್ಗಿ ತಾಲೂಕಾ ಅಧ್ಯಕ್ಷರಾದ ಎಸ್ಕೆ ಬಿರಾದಾರ್ ನಿರೂಪಿಸಿದರು. ಕಾಂಗ್ರೆಸ್ನ ಯುವ ಮುಖಂಡರಾದ ವಿಜಯಕುಮಾರ್ ಕೆ ಹಿರೇಮಠ ಸ್ವಾಗತಿಸಿದರು. ಶಿವರುದ್ರಯ್ಯ ಸ್ವಾಮಿ ಗೌಡಗಾಂವ್ ಸಂಗೀತ ಸೇವೆ ನೀಡಿದರು. ಕಾರಣೀಭೂತರಾದಂತಹ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಭಾಗದಲ್ಲಿ ರೈತರಿಗಾಗಿ ಹೋರಾಟ ಮಾಡಿದಂತ ವ್ಯಕ್ತಿ ಯಾರಾದರೂ ಇದ್ದರೆ ಇವತ್ತು ಕೇರಾಂತಿಕ ಹಿರೇಮಠ ಅಂತ ಹೇಳ್ಬೋದು. ರೈತರಿಗೆ ಒಂದೇ ತರದ ಹೋರಾಟ, ಸರ್ಕಾರ ಕ್ಷೇತ್ರದಲ್ಲಿ ಏನಾದರೂ ಅನ್ಯಾಯ ಆದರೆ ಅದಕ್ಕೂ ಕೂಡ ಹೋರಾಟ. ಅದೇ ರೀತಿ ರೈತರಿಗೆ ಅನೇಕ ಸಂದರ್ಭದಲ್ಲಿ ಬರಗಾಲದಲ್ಲಿ ಮತ್ತು ಬೆಳೆ ಬರದಿದ್ದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಇನ್ಸೂರೆನ್ಸ್ ಕೊಡುವಲ್ಲಿ ಬಹಳ ಮೇಲ್ಗೈ ಸಾಧಿಸಿದ್ದಾರೆ. ಇನ್ಸೂರೆನ್ಸ್ ಅಂದು ಕೂಡಲೇ ಕೇರಾಧಿಕಾರಿಗಳು ನಮ್ಮ ಯಾಕಂದ್ರೆ ಜವರಿಗೆ ಅವರು ಪಡೆದಂಥ ಇನ್ಸೂರೆನ್ಸ್ ಮತ್ತಾರು ಪಡೆದಿಲ್ಲ ಅಂತ ನಾನು ತಿಳ್ಕೊಂಡವರಾಗಿದ್ದೆ. ಅದಕ್ಕಾಗಿಯೇ ನಾನು ಮೇಲೆ ಮೇಲೆ ಕೇರಾಧಿಕಾರಿಗಳು ಸಂಪರ್ಕ ಮಾಡಿದ್ರು. ನಮಗೂ ಇದರ ಏನು ಈ ರೀತಿಯಾಗಿ ನಿಮ್ಮ ತಾಲೂಕಿಗೆ ರೈತರಿಗೆ ಲಾಭ ಆಗ್ತದೆ, ನಮ್ಗ್ಯಾಕೆ ಆಗುತ್ತಿಲ್ಲ ಅಂತ ಅವರಿಗೆ ಕೇಳ್ತಾ ಇದ್ದೆ. ಆದರೆ ನಿಮ್ಮ ಪ್ರಯತ್ನ ಇಲ್ಲ. ಸಮಯದ ಅಭಾವದಿಂದ ನಾನು ಜಾಸ್ತಿ ಮಾತನಾಡಲಾರೆ, ಯಾಕಂದರೆ ಭಾಳಷ್ಟು ಸಮಯ ಆಗಿದೆ. ಇವತ್ತು ನಾನು ಮತ್ತು ಕೇರಳಿಂಗಯ್ಯನು 1972 ಆತ್ಮೀಯ ಗೆಳೆಯರಂದರೆ ಕಾಲೇಜಿನಲ್ಲಿ ಕೂಡ ನಾವು ಇಬ್ಬರು ವಿರೋಧನೆ, ಅವರೊಂದು ಪಾರ್ಟಿ ಕಾಲೇಜಿನಲ್ಲಿ ನನ್ನೊಂದು ಪಾರ್ಟಿ ಕಾಲೇಜಿನಲ್ಲಿ. ಮುಂದೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಬಂದರೂ ಕೂಡ ಇಬ್ಬರು ರಾಜಕೀಯ ಕ್ಷೇತ್ರದಲ್ಲಿ ಎದುರಾಳಿಗಳು. ಜಿಲ್ಲಾ ಪರಿಷತ್ನಲ್ಲಿ ನಾನು ಮತ್ತು ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆವು, ನಾನು ಬಿದ್ದೆ ಅವರು ಗೆದ್ದರು. ನಾವಿಬ್ಬರು ಮಗನಿಂದಲೂ ಕೂಡ ಇಬ್ಬರು 67 ವರ್ಷ 68 ನಡೀತಾವೆ. ನಾಳೆ ಡಿಸೆಂಬರ್ ನಮ್ಗೆ ಅವರಿಗೆ 68 ವರ್ಷ. ಮೊದಲಿನಿಂದಲೂ ಹೋರಾಟದ ಮೂಲಕ ಸರ್ಕಾರದ ಕಣ್ಣು ತರಿಸ್ತಕ್ಕಂಥ ಅಧಿಕಾರಿಗಳ ಕಣ್ಣು ತರಿಸ್ತಕ್ಕಂಥ ರೀತಿಯಲ್ಲಿ ಯಾವತ್ತೂ ಕೂಡ ಹೋರಾಟವನ್ನು ಮಾಡ್ತಕ್ಕಂಥ ಬಂದಿರತಕ್ಕಂಥ ವ್ಯಕ್ತಿ ಮತ್ತು ಒಳ್ಳೆಯ ಬರಹದ ಕಲಬುರಗಿವಾಣಿ ಪತ್ರಿಕೆ ಅಂತ ನೋಡಿದ್ರಿ, ಸತ್ಯಕಾಲ ಪತ್ರಿಕೆಯಲ್ಲಿ ಸ್ಟಾರ್ಟಿಂಗ್ ಆಗಿ ಬರ್ತಾ ಇದ್ರು. ತನ್ನಂತರ ಕಲಬುರಗಿವಾಣಿ ಪತ್ರಿಕೆ ತರಲು ಊರಲ್ಲಿ ಅದು ನಾಟಕಗಳನ್ನು ಬರೆಸಿ ಆ ನಾಟಕವನ್ನು ಆಗಿರ್ತಕ್ಕಂಥ ಒಳ್ಳೆಯ ಸಾಹಿತ್ಯ ಮತ್ತು ಬರಹಗಾರವನ್ನು ಆಗಿರ್ತಕ್ಕಂಥ ವ್ಯಕ್ತಿ. ನಾನು ರಾಜಕೀಯವಾಗಿ ಹೇಳಬೇಕಂದ್ರೆ ಯಾವತ್ತೂ ಅವನು ಸತ್ಯಾಗ್ರಹ ಮಾಡಿದ್ರೆ ಅಲ್ಲಿ ಪಾಳಿ ನಂದೇ ಇರ್ತಿತ್ತು. ಬೆಳಗ್ಗೆ ಅಂತ ಕೂಡಲೇ ಕೇದಾರ್ನಿಗೆ ಸತ್ಯಾಗ್ರಹ ಕೊಟ್ಟಂದ್ರೆ ಅಲ್ಲಿ ಹೋಗಬೇಕು, ಮಾತನಾಡಬೇಕು, ಧರ್ಮ ಸಿಂಗ್ ಸಾಹೇಬರು ತಿಳಿಸ್ಬೇಕು, ಮತ್ತು ಅವ್ರು ಬಾ ಅಂದ್ರೆ ಬೆಂಗಳೂರು ಕರ್ಕೊಂಡು ಹೋಗಬೇಕು. ಇದು ಹೀಗಾಗಿ ಏನಪ್ಪಂದ್ರೆ ನಮ್ಮಿಬ್ಬರು ಗೆಳೆತನ ಇದ್ರು ಕೂಡ ವಿರೋಧ ಇದ್ರು ಕೂಡ ಒಳಗಿಂದ ಏನಪ್ಪ ಅಂದ್ರೆ ಆತ್ಮೀಯ ಮಿತ್ರರಾಗಿ ಏನಾದರೂ ನೋಡು ಹ್ಯಾಂಗರ್ ಮಾಡಿ ಬಗೆಹರಿಸ್ ಅಂತ ಹೇಳಿ ಇಬ್ಬರು ಆತ್ಮೀಯವಾಗಿ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಇದೆ. ಇವತ್ತಂತೂ ಮನೆಯದಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೇರಳಿಗರು ಇಬ್ಬರು ಬಂದಾಗ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ, ಬಹಳ ಸಂತೋಷ ಆಗಿದೆ. ಇವತ್ತು ನಮ್ಮ ಪಕ್ಷದಲ್ಲಿ ಬಂದಿದ್ದಾರೆ. ನಾವಿಬ್ಬರು ವಿರೋಧಿಗಳಾಗಿ ಒಬ್ಬರಿಗೊಬ್ಬರು ನಿಂತರು ಕೂಡ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಶಾಸಕನಾದೆ. ಉಳಿಸಬೇಕು ಅನ್ನೋದಕ್ಕೆ ಸತ್ಯದ ಆಗ್ರಹ. ಆ ಕೆಲಸ
ನಾವು ನೀವು ಪಾದಿನ ಗೂಡುದೊಟ್ಟು ಪಾದಿನ ಗೂಡುದೊಟ್ಟು ಒಳ್ಳೆ ಕೆಲಸ ಮಾಡಿದ್ರೆ ಅದು ಒಂದು ಸಾರ್ಥಕ. ಅದು ನಾನು ಕಲ್ತಿದ್ದು ಕೃಷಿಕರ ಬಗ್ಗೆ, ಕೃಷಿ ಕಾರ್ಮಿಕರ ಬಗ್ಗೆ ತಿಳಿವಳಿಕೆ ತಗೊಂಡಿದ್ದು ನಂಜುಂಡ ಸ್ವಾಮಿಯಿಂದ, ಪ್ರೊಫೆಸರ್ ನಂಜುಂಡ ಸ್ವಾಮಿ. ನಂಜುಂಡ ಸ್ವಾಮಿ ಬಹಳ ದೊಡ್ಡ ಅಧ್ಯಯನ. ಆ ಅಧ್ಯಯನ ಮಾಡೋದ್ರಿಂದ ಈ ಕರ್ನಾಟಕದಲ್ಲಿನೇ ರೈತ ಸಂಘ ಬಹಳ ದೊಡ್ಡ ಪ್ರಮಾಣದಲ್ಲಿ ಚಳವಳಿ ಪ್ರಾರಂಭ ಮಾಡಿದೆ. ಅದೇ ಸಮಯದಲ್ಲಿ ದಲಿತ ಚಳವಳಿ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ. ಅದಲ್ಲದೆ ಕನ್ನಡ ಚಳವಳಿ, ಗೋಕಾಕ ಚಳವಳಿ ಕೂಡ ಬಂತು. ಆ ಮೂರು ಫಲದಿಂದ ಒಂದು ಸರ್ಕಾರ ಬದಲಾವಣೆ, ಒಂದು ರೈತರ ಪರ, ಕೃಷಿ ಕಾರ್ಮಿಕರ ಪರ, ದಲಿತರ ಪರ ಒಂದು ಸರ್ಕಾರ 1983 ಹೆಗಡೆ ಅವರ ಸರ್ಕಾರ. ಅವಾಗ ನಾವು ತಿಳ್ಕೊಂಡಿದ್ದು ರೈತ ಅಂದರೆ ಏನು. ರೈತ ಚಳವಳಿ ನಾವು ಕಲ್ತಿದ್ದು ನಂಜುಂಡ ಸ್ವಾಮಿ, ಗೋಕಾಕ ಚಳವಳಿ ಕಲ್ತಿದ್ದು ಕನ್ನಡ ಚಳವಳಿ. ನಾವೆಲ್ಲ ಮೂರು ಚಳವಳಿಗಳು ಆಡ್ತೀವಿ. ಇವತ್ತು ನಾಶ ಆಗಿದೆ, ರೈತರು ಸತ್ಯನಾಶ ಆಗಿದೆ. ರೈತರಿಗೆ ಒಂದು ಬೆಂಬಲ ಬೆಲೆ ಸಿಗ್ತಾ ಇದೆ, ಅವರಿಗೆ ನೋಡ್ತಕ್ಕಂಥವ್ರು ಯಾರಿಲ್ಲ. ರೈತ ಮೂಲ ಉತ್ಪಾದಕ. ಅಂಬಿಗರ ಚೌಡಯ್ಯ ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಮುಂದೆ ಹೆಂಡ್ರ ಮಕ್ಕಳ ಚಿಂತೆ, ಹೆಂಡ್ರ ಮಕ್ಕಳ ಚಿಂತೆ ಆದಮೇಲೆ ಮುಂದೆ ಭಕ್ತ ಚಿಂತೆ ಅಂತ ಹೇಳ್ತಾರೆ. ಇನ್ನೊಂದು ವಚನ ಹೇಳ್ತಾರೆ, ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗೋರಿಗೆ ಎಡಗಾದ ಮೆಟ್ಟಲೆ ಹೋಗಬೇಕು. ನಾವು ವ್ಯಕ್ತಿ ಪೂಜೆ ಮಾಡಬಾರ್ದು. ಒಂದು ಇಲ್ಲಿ ಆ ಕೆಲಸ ನಾನು ಕೇದಾರ ಲಿಂಗಯ್ಯವರನ್ನ ನೀವು ಎಷ್ಟು ದಿನಗಳಿಂದ ನೋಡಿದ್ದೀರೋ ಗೊತ್ತಿಲ್ಲ. ಅದು ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಈ ಲೇಖನಗಳಲ್ಲಿ ನಾವು ಎಂದ ಚಳವಳಿ ಪ್ರಾರಂಭ ಮಾಡಿದ್ದೀವಿ ಅದು ಬರ್ತಿಲ್ಲ. ಇಲ್ಲಿಯ ವೇದಿಕೆಗೆ ಈ ಭಾಗದ ಎಲ್ಲ ಪೂಜ್ಯರು ಆಗಮಿಸಿದ್ದಾರೆ ಮತ್ತು ಇಲ್ಲಿ ಸೇರಿರತಕ್ಕಂಥ ಜನರು ನೋಡಿದ್ರೆ ಇರಬೇಕ ಹಿರೇಮಠವರು ಎಷ್ಟು ಜನಪ್ರಿಯ ಆಗಿದ್ದಾರೆ ಅನ್ನೋದು ಕೂಡ ಇದ್ರ ಕೈಯಲ್ಲಿ ನಾವು ನೋಡೋಣ ಸರ್. ಈಗಾಗಲೇ ಗೌರವಾನ್ವಿತ ಮುಖ್ಯ ಅತಿಥಿಗಳು ಸಾಕಷ್ಟು ಇರಬೇಕ ಹಿರೇಮಠ ಅವ್ರ ಬಗ್ಗೆ ಅವರ ಜೀವನ ಉದ್ದಕ್ಕೂ ಅವರ ಆಗುವ ಘಟನೆ ಬಗ್ಗೆ ಸಾಕಷ್ಟು ಬೆಳಕು ತರ್ತಕ್ಕಂಥ ಕೆಲಸ ನಮ್ಮ ಹಿರಿಯ ನಾಯಕರೆಲ್ಲರೂ ಮಾಡಿದ್ದಾರೆ. ನಾನು ಅವರಿಗೆ ಅವ್ರ ಬಗ್ಗೆ ಕೇಳಿದ್ರು 1987 ಅವರೇನು ಜಿಲ್ಲಾ ಪಂಚಾಯತಿಯ ಸದಸ್ಯರಾದರೆ ಸ್ವಲ್ಪ ಅವ್ರ ಬಗ್ಗೆ ಕೇಳ್ಕೊಂಡು ಮಾಡಿದ್ರು. 1994 ನಾನು ಶಾಸಕರಾದ ಮೇಲೆ ಬಹಳ ಹತ್ತಿರದಿಂದ ಇಲ್ಲಿವರೆಗೆ ಕೂಡ ನಾವು ಒಂದೇ ಪಕ್ಷದಲ್ಲಿ ನೀವು ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಗಳಿರ್ಬೋದು. ಇವತ್ತು ವಿಶೇಷವಾಗಿ ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡೋದು ಕೂಡ ಕೇಳಿದ್ವಿ. ಯಾವುದೇ ಒಂದು ಸ್ಥಾನ ಜನರ ಮಧ್ಯದಲ್ಲಿ ಜನರ ಪ್ರೀತಿ ಇಷ್ಟು ಮಟ್ಟಿಗೆ ಗಳಿಸಿದ್ದಾರೆ ಮತ್ತು ಅವರ ಅಭಿನಂದ ಗ್ರಂಥಗಳು ನನಗೆ ಸಾಕಾರ ಚರಣೆಯಲ್ಲಿ ಮಾತಾಡುವಂತ ಒಂದು ಉದಾಹರಣೆ ಎಷ್ಟು ಜನಪ್ರಿಯ ಇದ್ದರು. ಅವರ ಜೀವನ ಮುಕ್ತ ಕೂಡ ನಿಸ್ವಾರ್ಥ ಸೇವೆ, ಈ ಭಾಗದ ರೈತರಿಗಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ಪಾದಯಾತ್ರೆಗಳ ಮುಖಾಂತರ, ಊರು ಸೇವೆ ಮುಖಾಂತರ ಜೈಲುವಾಸ ಕೂಡ ಇವರವರು ಕಂಡಿರ್ತಾರೆ. ಆದರೂ ಎಲ್ಲರೂ ಕೂಡ ಏನೇ ಗೊತ್ತದೆ
ಸಾಮೂಹಿಕವಾಗಿ ಸಂಘರ್ಷವಾಗಿದೆ. ನಾವು ಯಾವುದೇ ಸಂಘರ್ಷ ಮಾಡಬೇಕು, ಒಬ್ಬ ಮುಖ್ಯಮಂತ್ರಿಗೆ ಅವಮಾನ ಮಾಡಬೇಕು ಅಂತ ನಮ್ಮ ಉದ್ದೇಶ ಆಗಿರಲಿಲ್ಲ. ಆಕಸ್ಮಿಕವಾಗಿ ಅವತ್ತು ಸೇರಿದ 10,000 ಜನ ಒಂದು ಸಂಘರ್ಷ ಆಗಿ ವೀರಪ್ಪ ಮೊಯ್ಲಿ ಅವರಿಗೆ ಸ್ವಲ್ಪ ತಳ್ಳಾಟದಲ್ಲಿ ಗಾಯವಾಗಿದೆ. ಅವತ್ತು ಅವರು ಮುಖ್ಯಮಂತ್ರಿಯಾಗಿದ್ದರು. ಆ ಒಂದು ಘಟನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರತಿಧ್ವನಿಯಾಗಿತ್ತು. ಅವತ್ತು ಯಾವ ಟಿವಿಗಳಿರಲಿಲ್ಲ, ಒಂದೇ ಒಂದು ಪತ್ರಿಕೆ ಸಂಯುಕ್ತ ಕರ್ನಾಟಕ ಮತ್ತು ಪ್ರಜಾವಾಣಿ, ಈ ಎರಡೇ ಪತ್ರಿಕೆಗಳು ಇಡೀ ರಾಜ್ಯದ ತುಂಬ ದೊಡ್ಡ ಸುದ್ದಿಯನ್ನು ಮಾಡಿ ನಮ್ಮೆಲ್ಲರಿಗೆ ಅರೆಸ್ಟ್ ಮಾಡಿದ್ರು. ನಾನು ಗೋಪಾಲವರು, ಭೀಮಶಂಕರ್ ಅವರು, ನಮ್ಮ ಸಹೋದರ ನಮ್ಮ ಗೋಲಯ್ಯ, ನಮ್ಮ ಇನ್ನೂ ಹಲವಾರು ಜನ ನಮ್ಮನ್ನು ಅರೆಸ್ಟ್ ಮಾಡಿ ಸುಮಾರು 2-3 ತಿಂಗಳವರೆಗೆ ಜೈಲಿನಲ್ಲಿಟ್ಟರು. ಆ ಜೈಲಿನ ಕಠಿಣ ಶಿಕ್ಷೆ ಯಾವ ರೀತಿ ಇತ್ತು ಅಂತಂದರೆ, ನನಗೆ ಜೈಲಿನಲ್ಲಿ ಸೆಲ್ ಅನ್ಸುತ್ತದೆ, ಸೆಲ್. ಆ ಶೈಲಿನಲ್ಲಿ ಉಗ್ರಗಾಮಿಗಳು ಭಯೋತ್ಪಾದಕರಿಗೆ ಆ ಶೈಲಿನಲ್ಲಿ ಇರ್ತಾರೆ. ಅವತ್ತು 10 ಫೀಟ್ ಉದ್ದು 5 ಫೀಟ್ ಅಗಲಿರುವಂತ ಶೈಲಿನಲ್ಲಿ ನನ್ನನ್ನು 8 ದಿವಸ ಇಟ್ಟರು ಅನ್ನುವಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಲ್ಲೇ ಊಟ ಮಾಡಬೇಕು, ಅಲ್ಲೇ ಎಲ್ಲ ಮಾಡಬೇಕು, ಅಲ್ಲೇ ಲ್ಯಾಟ್ರಿನ್ ಆಗಲಿ ಮತ್ತೊಂದು ಆಗಲಿ ಅಲ್ಲೇ ಮಾಡಬೇಕು. ಆ ಶೈಲಿನಲ್ಲಿ 8 ದಿವಸ ಇದ್ದಾಗ ನನಗೆ ಬಹಳಷ್ಟು ಆರೋಗ್ಯದ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅವತ್ತೇನು ಮಾನ್ಯ ಧರ್ಮಸಿಂಗ್ ಅವರು ಸೂಚನೆ ಕೊಟ್ಟು ನನ್ನನ್ನು ವಾರ್ಡಿಗೆ ತರುವಂಥ ವ್ಯವಸ್ಥೆ ಮಾಡಿದ್ರು. ಇಲ್ಲದೇ ಹೋಗಿದ್ರೆ ಅವತ್ತು ಜೈಲಿನಿಂದ ನಾವು ಯಾರೂ ಕೂಡ ಬದುಕಿ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕಾರಣ ಏನು ಅಂತಂದರೆ, ಅವತ್ತು ನಮ್ಮ ಮೇಲೆ ಯಾವ ರೀತಿ ಕೇಸ್ ಹಾಕಿದ್ರು ಅಂತಂದರೆ, ವೀರಪ್ಪ ಮೊಯ್ಲಿ ಅವರ ಹೆಲಿಕಾಪ್ಟರ್ಗೆ ನಾವು ಡಿಕ್ಕಿ ಹೊಡೆಯೋದಕ್ಕೆ ಜೀಪ್ ತಗೊಂಡು ಬಂದಿದ್ದೆವು ಅಂತ ತಿಳ್ಕೊಂಡು ಪೊಲೀಸರು ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡಿದ್ರು. ಬಹಳ ದೊಡ್ಡ ಗಂಭೀರವಾದಂಥ ಪ್ರಕರಣ ಅದು. ಬಲಿಗೆ ಸುಮಾರು 2-3 ತಿಂಗಳ ನಂತರ ಜಾಮೀನಾಗಿ ಹೊರಗೆ ಬಂದು ನಾವು ಮತ್ತೆ ಹೋರಾಟ ಪ್ರಾರಂಭ ಮಾಡಿದ್ರು. ಬಲಿಗೆ ವೀರಪ್ಪ ಮೊಯ್ಲಿಯವರು ನಮ್ಮ ಹೋರಾಟಕ್ಕೆ ಒಂದು ಸ್ಪಂದಿಸಿ ಬೆಂಗಳೂರಿಗೆ ಕಳಿಸಿಕೊಂಡು ಅವತ್ತು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ನಾಶವಾದಂಥ ಕುದುರೆ ಬೆಳೆಗೆ 2,000 ರೂಪಾಯಿ, ಪ್ರತಿ ರೈತರಿಗೆ 2,000 ರೂಪಾಯಿ ಪರಿಹಾರ ಕೊಟ್ಟರು. ಅವತ್ತು 2,000 ಅಂದರೆ ಇವತ್ತಿನ 2 ಲಕ್ಷಕ್ಕಿಂತ ಹೆಚ್ಚಿಗೆ ಆಗ್ಬೋದು. ಇಲ್ಲಿ ಕೂತಿದ್ದಾರೆ ಅಂದರೆ ಇದು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಅಂತ ಸನ್ಮಾನ್ಯ ಕ್ರೀಡಾಲಿಂಗ ಸ್ವಾಮಿ ಹಿರೇಮಠ ಅವರು ಕಲಿಸಿದ ಒಂದು ಜನ ಒಂದು ಪ್ರೀತಿ, ಜನರಲ್ಲಿರ್ತಕ್ಕಂಥ ಒಂದು ವಿಶ್ವಾಸ, ಒಂದು ನಂಬಿಕೆ ಎಲ್ಲ ತೋರಿಸ್ತದೆ. ಸುಮಾರು 4 ದಶಕಗಳಿಂದ ಸನ್ಮಾನ್ಯ ಕೇದಾರಲಿಂಗಯ್ಯ ಸ್ವಾಮಿ ಹಿರೇಮಠ ಅವರು ಮಾಡಿರುವಂತಹ ಸತ್ಯಾಗ್ರಹಗಳು, ಉಪವಾಸ ಸತ್ಯಾಗ್ರಹ, ಅಹೋರಾತ್ರಿ ಸತ್ಯಾಗ್ರಹ, ಧರಣಿ ಸತ್ಯಾಗ್ರಹ, ಅಮಾನ ಸತ್ಯಾಗ್ರಹ, ಪ್ರತಿಭಟನೆಗಳು, ಮೆಮರಾಂಡಮ್ ಅರ್ಜಿ ಕೊಡುವುದು, ಯಾಕಂದ್ರೆ ನಮ್ಮ ಅದರ ಬಗ್ಗೆ ಅಂದರೆ ನಮ್ಮ ಪುತ್ರ ನಮ್ಮ ಪಕ್ಷದವರು. ಆದರೆ ಅವರು ಸುಮಾರು 4 ದಶಕದಿಂದ ಮಾಡಿರುವಂತಹ ಒಂದು ಫಲ ಇವತ್ತಿನ ದಿವಸ ಇಲ್ಲಿಗೆ ಎದ್ದು ಕಾಣ್ತದೆ. ಒಬ್ಬ ಮನುಷ್ಯ ಜೀವನದಲ್ಲಿ ಏನು ಗಳಿಸಿದ್ರು ಪ್ರಯೋಜನ ಇಲ್ಲ, ಆದರೆ ಜನರ ಒಂದು ವಿಶ್ವಾಸ ಗಳಿಸಬೇಕು. ಅದರಲ್ಲಿ ಅತಿ ಉತ್ತಮವಾಗಿ ಕೇದಾರಲಿಂಗಯ್ಯ ಸ್ವಾಮಿ ಹಿರೇಮಠ ಅವರು ಜನರ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಗಳಿಸಿದ್ದಾರೆ ಅಂತ ಹೇಳಲು ನಾನು ಅನಿಸಿಕೊಳ್ತೇನೆ.
ಮಲ್ಲಾವಾಗೆ ನೀರಾವರಿ ಕಾರಣೀಭೂತರು. ನಮ್ಮ ತಂದೆಯವರು ದಿವಂಗತ ಧರಂ ಸಿಂಗ್ ಸಾಹೇಬ್ ಮುಖ್ಯಮಂತ್ರಿ ಆಗಿರುವಾಗ ಸನ್ಮಾನ್ಯ ಕೇಡಲಿಂಗಯ್ಯ ಸ್ವಾಮಿ ಹಿರೇಮಠವು ಎಲ್ಲ ಮಠಾಧೀಶರಿಗೆ ಒಂದೇ ಕಡೆ ಸೇರಿಸಿ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗಬೇಕು, ಜಗರಿ ಮತಕ್ಷೇತ್ರ ಹಾಗೂ ಶಾಪುರ್ ಮತಕ್ಷೇತ್ರದ ಜನರಿಗೆ ಅನುಕೂಲ ಆಗಬೇಕು ಅಂತ ಒಂದು ನಿರಂತರ ಒಂದು ಹೋರಾಟ ಮಾಡಿದರು. ಅದರ ಒಂದು ಫಲ ಇವತ್ತು ನಾವು ಹೇಳಿದ್ರೆ ನಾವು ನೋಡ್ತಾ ಇದ್ವಿ. ಮಲ್ಲಾಬಾದೇ ನೀರಾವರಿ ಯೋಜನೆಗೆ ನಾವು ಕೂಡ ಸುಮಾರು ವರ್ಷಗಳಿಂದ ಇನ್ನು ಸತತ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಹಿಂದೆ ಇರ್ತಕ್ಕಂಥ ನಮ್ಮ ಸರ್ಕಾರ ಮತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗಬೇಕಾಗಿ ಮಾನ್ಯ ಮುಖ್ಯಮಂತ್ರಿಯವರು, ಮಾಜಿ ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿಯವರು ಅಧಿವೇಶನದ ಮಧ್ಯದಲ್ಲಿ ಅವರು ಏನು ಹೇಳಿದ್ರು ಅಂದರೆ ಈ ಒಂದು ಮಲ್ಲಾಬಾದ್ ಏಕ್ ನೀರಾವರಿ ಅವಾಗ ಅವರು ಹೇಳಿದ್ದು ನಮ್ಮ ನಾಯಕರಾಗಿರುವಂಥ ದಿವಂಗತ ಧರಂ ಸಿಂಗ್ ಸಾಹೇಬರಿಗೆ ಹಾಗೂ ಹೋರಾಟಗಾರರಾಗಿರುವಂತಹ ಕೇದಾರಲಿಂಗಯ್ಯ ಸ್ವಾಮಿಯವರು ಕೂಡ ನಾವು ಸ್ಮರಿಸಬೇಕಾಗ್ತದೆ. ಅವರು ಮಾಡಿರುವಂತಹ ಒಂದು ಪ್ರಯತ್ನ, ಒಂದು ಪ್ರತಿಭಟನೆ, ಒಂದು ಹೋರಾಟ ನಾವು ನಡೆಸಬೇಕಾಗ್ತದಂತ ಅವರು ಅಧಿವೇಶನ ಮಧ್ಯದಲ್ಲಿ ಹೇಳಿದಾರಂದ್ರೆ ಸುಮಾರು 6.5 ಕೋಟಿ ಜನಾಂಗದವರಿಗೆ ಅವರು ಹೇಳ್ತಕ್ಕಂತ ಒಂದು ಮಾತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟೋ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಧುರಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6-ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ ಸೌಲಭ್ಯವಿರುತ್ತದೆ, ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್, ರಸ್ತೆಯ ಎರಡು ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699.